ಪ್ರೀತಿಯ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರ ಇವತ್ತು ನಾವು ಈ ಕ್ಲಾಸ್ ಒಳಗಡೆ ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು ಪಿ ಡಿಒ ಆಗಿರ್ಬೋದು ಅಥವಾ ಮುಂದೆ ಬರ್ತಕ್ಕಂತಹ ನಿಮ್ ಎಲ್ಲಾ ಎಕ್ಸಾಮ್ಸ್ ಅನ್ನ ಮುಂದೆ ಮುಂದೆ ಇಟ್ಕೊಂಡು ಆ ಬ್ಯಾಂಕಿಂಗ್ ಸಿಸ್ಟಮ್ ಬಗ್ಗೆ ನಾನು ಈ ಒಂದು ಕ್ಲಾಸ್ ಅನ್ನ ಮಾಡ್ತಾ ಇದ್ದೀನಿ ಹಾಗಾದ್ರೆ ಭಾರತದ ಬ್ಯಾಂಕುಗಳ ವ್ಯವಸ್ಥೆ ಅಂತ ಹೇಳ್ತೀವಿ ಹಾಗಾದ್ರೆ ಭಾರತದ ಬ್ಯಾಂಕುಗಳ ವ್ಯವಸ್ಥೆ ಅಂತಂದಾಗ ಮುಖ್ಯವಾಗಿ ನಾವೇನ್ ನೋಡ್ತೀವಿ ಅಂತಂದ್ರೆ ಭಾರತದೊಳಗಡೆ ಯಾವ ರೀತಿ ಬ್ಯಾಂಕ್ ಸ್ಟಾರ್ಟ್ ಆಗ್ತವೆ ಯಾವ ರೀತಿ ಭಾರತದಲ್ಲಿ ಬ್ಯಾಂಕ್ ಎಸ್ಟಾಬ್ಲಿಷ್ಮೆಂಟ್ ಆದು ಜೊತೆಗೆ ಅವುಗಳ ಪ್ರಮುಖ ವ್ಯವಸ್ಥೆ ಏನಿದೆ ಅದರ ಹಿನ್ನೆಲೆಗಳು ಏನಿದಾವೆ ಅನ್ನೋದನ್ನ ನಾವು ನೋಡ್ತಾ ಬರೋಣ ಹಂಗಾದ್ರೆ ಅದಕ್ಕಿಂತ ಮುಂಚೆ ಒಂದ್ ಸಣ್ಣದೊಂದು ಇಂಟ್ರೊಡಕ್ಷನ್ ಕೊಡೋದಾದ್ರೆ ಇಂಟ್ರೊಡಕ್ಷನ್ ಅಂತ ಕೊಡೋದಾದ್ರೆ ವ್ಯಾಪಾರ ಅಂತಕ್ಕಂತಹ ಪದ್ಧತಿ ಅಂತ ಹೇಳ್ತೀವಿ ಸೊ ಮೈನ್ಲಿ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಇವಾಗ ಯಾವ ಲೆಸನ್ ಮೇಲ್ಗಡೆ ಅಂತಂದ್ರೆ ಭಾರತದ ಬ್ಯಾಂಕುಗಳ ವ್ಯವಸ್ಥೆ ಅಂತ ಹೇಳ್ತೀವಿ ಭಾರತದ ಬ್ಯಾಂಕುಗಳ ವ್ಯವಸ್ಥೆ ಭಾರತದ ಬ್ಯಾಂಕುಗಳ ವ್ಯವಸ್ಥೆ ಅಂತ ಹೇಳ್ತೀವಿ ಹಾಗಾದ್ರೆ ಭಾರತದ ಬ್ಯಾಂಕುಗಳ ವ್ಯವಸ್ಥೆ ಒಳಗಡೆ ಪ್ರಮುಖವಾಗಿ ನಾವೇನ್ ನೋಡ್ತೀವಿ ಅಂತಂದ್ರೆ ಇಂಟ್ರೊಡಕ್ಷನ್ ನೋಡೋದಾದ್ರೆ ಒಂದು ವ್ಯಾಪಾರ ಅಂತಕ್ಕಂತಹ ಪದ್ಧತಿ ಇತ್ತು ಹೌದಾ ಇವಾಗ ಕೂಡ ನಾವ್ ಏನ್ ಮಾಡ್ತೀವಿ ಅಂದ್ರೆ ವ್ಯಾಪಾರವನ್ನ ಮಾಡ್ತೀವಿ ಹಾಗಾದ್ರೆ ವ್ಯಾಪಾರ ಅಂತಕ್ಕಂತಹ ಪದ್ಧತಿ ಏನಾಗಿತ್ತು ಅಂತಂದ್ರ ಮುಂಚೆ ಯಾವ ರೀತಿ ವ್ಯಾಪಾರ ಪದ್ಧತಿ ಇತ್ತು ಅಂತಂದ್ರ ಸಾಟಿ ವಿನಿಮಯ ಅಂತ ಕರಿತೀವಿ ಅಥವಾ ವಸ್ತು ವಿನಿಮಯ ಪದ್ಧತಿ ಅಂತ ಹೇಳ್ತೀವಿ ಸಾಟಿ ವಿನಿಮಯ ಅಥವಾ ವಸ್ತು ವಿನಿಮಯ ಪದ್ಧತಿಯಿಂದ ಏನಾಗ್ತಿತ್ತು ಅಂತಂದ್ರ ವ್ಯಾಪಾರ ನಡೀತಾ ಇತ್ತು ಸಾಟಿ ವಿನಿಮಯ ಅಥವಾ ವಸ್ತು ವಿನಿಮಯದಿಂದ ಏನಾಗ್ತಿತ್ತು ಅಂತ ವ್ಯಾಪಾರ ನಡೀತಾ ಇತ್ತು ಹಾಗಾದ್ರೆ ಯಾವಾಗ ಏನ್ ಸಾಟಿ ವಿನಿಮಯ ಬಾಟ್ರೇಡ್ ಸಿಸ್ಟಮ್ ಅಂತ ಹೇಳ್ತೀವಿ ಅಂದ್ರೆ ನಮ್ಮ ಹತ್ರ ಇರ್ತಕ್ಕಂಥ ಈ ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ ಜೋಳ ಇದಾವೆ ನಿಮ್ಮ ಹತ್ರ ಗೋಧಿ ಇದೆ ಅನ್ಕೊಡ್ರಿ ನನ್ನ ಹತ್ರ ಇರ್ತಕ್ಕಂಥ ಜೋಳವನ್ನ ನಿಮ್ ಕೊಟ್ಟು ನಿಮ್ಮ ಹತ್ರ ಇರ್ತಕ್ಕಂಥ ಗೋಧಿಯನ್ನ ನಾನು ತೆಗೆಯದು ಅಂದ್ರೆ ವಸ್ತುಗಳ ವಿನಿಮಯ ಆಗೋದಕ್ಕೆ ನಾವ್ ಏನಂತ ಕರಿತೀವಿ ಅಂತಂದ್ರ ಸಾಟಿ ವಿನಿಮಯ ಅಥವಾ ಈ ಒಂದು ವಸ್ತು ವಿನಿಮಯ ಪದ್ಧತಿ ಅಂತ ಹೇಳ್ತೀವಿ ಹಂಗಾದ್ರೆ ಈ ರೀತಿ ವಸ್ತುಗಳನ್ನ ಕೊಡೋದು ತಗೊಳ್ಳೋದು ಮಾಡ್ತಾ ಇರೋದ್ರಿಂದ ಏನಾಗುತ್ತೆ ಅಂತಂದ್ರ ಈ ರೀತಿ ವ್ಯಾಪಾರ ಪದ್ಧತಿ ಮುಂಚೆ ನಡೀತಾ ಇತ್ತು ಆದ್ರೆ ನಮ್ಮ ಭಾರತಕ್ಕೆ ಯಾವಾಗ ನಾಣ್ಯಗಳು ಮತ್ತು ನೋಟುಗಳು ಪರಿಚಯ ಆಗಕ್ ಸ್ಟಾರ್ಟ್ ಆಗ್ತೋ ಯಾರು ಪರಿಚಯ ಮಾಡ್ಕೊಟ್ಟಿದ್ದು ಶೇರ್ ಶೇರ್ಷ ಸೂರಿ ಅಂತ ಹೇಳ್ತೀವಿ ಶೇರ್ಷಾ ಸೂರಿ ಅವ್ರ ಏನ್ ಮಾಡ್ತಾರೆ ಅಂತಂದ್ರ ಇವುಗಳನ್ನ ಪರಿಚಯ ಮಾಡ್ಕೊಡ್ತಾರೆ ಹಾಗಾದ್ರೆ ಅದರಿಂದ ನಾವು ಅವ್ರಿಗೆ ಏನಂತ ಕರಿತೀವಿ ಅಂದ್ರ ರೂಪಾಯಿ ರಾಜ ನಾಣ್ಯಗಳ ಪಿತಾಮಹ ಅಂತ ಕರಿತೀವಿ ಯಾರಿಗೆ ಅಂತ ಶೇರ್ಷಾ ಸೂರಿ ಅವ್ರಿಗೆ ಹಂಗಾದ್ರೆ ನಾಣ್ಯ ಮತ್ತು ನೋಟುಗಳು ಏನಾಗ್ತವು ಅಂತಂದ್ರ ನಾಣ್ಯ ಮತ್ತು ನೋಟುಗಳನ್ನ ಏನ್ ಮಾಡ್ತಾರೆ ಅಂತ ಪರಿಚಯ ಮಾಡ್ಕೊಡ್ತಾರೆ ಹಾಗಾದ್ರೆ ನಾಣ್ಯ ಮತ್ತು ನೋಟುಗಳನ್ನ ಪರಿಚಯ ಮಾಡಿ ಕೊಟ್ಟ ನಂತರ ಏನಾಗುತ್ತೆ ಅಂತಂದ್ರೆ ಇಲ್ಲಿ ನಾಣ್ಯ ಮತ್ತು ನೋಟುಗಳು ಪರಿಚಯ ಆಗ್ತವೆ ಅದಾದ ನಂತರ ಸಮಾಜದೊಳಗಡೆ ಶೋಷಣೆ ಆಗ ಸ್ಟಾರ್ಟ್ ಆಗುತ್ತೆ ಯಾಕೆ ಅಂತಂದ್ರ ದುಡ್ಡು ಇದ್ದಿರ್ತಕ್ಕಂತಹ ಜನರು ದುಡ್ಡು ಇಲ್ದೇ ಇರ್ತಕ್ಕಂತ ಜನರನ್ನ ಖಂಡನೆ ಅಥವಾ ಒಂದು ಹಿಂಸೆ ಕೊಡಕ್ ಸ್ಟಾರ್ಟ್ ಮಾಡ್ತಾರೆ ಶೋಷಣೆ ಸ್ಟಾರ್ಟ್ ಆಗತ್ತೆ ಈ ಶೋಷಣೆಯನ್ನ ಕಂಟ್ರೋಲ್ ಮಾಡ್ಬೇಕು ಅಂತಾನೆ ಮಾರುಕಟ್ಟೆ ಅಂತಕ್ಕಂತ ಸಿಸ್ಟಮ್ ಹುಟ್ಕೊಳುತ್ತೆ ಅಂದ್ರೆ ಶೋಷಣೆಯನ್ನ ಕಂಟ್ರೋಲ್ ಮಾಡಕ್ಕಂತಾನೆ ಮಾರುಕಟ್ಟೆ ಅಂತಕ್ಕಂತಹ ವ್ಯವಸ್ಥೆ ಹುಟ್ಕೊಳುತ್ತೆ ಹಾಗಾದ್ರೆ ಈ ಮಾರುಕಟ್ಟೆ ಅಂತಕ್ಕಂಥ ವ್ಯವಸ್ಥೆ ಹುಡ್ಕೊಳುತ್ತೆ ಎಲ್ಲರೂ ಸಮಾನರು ಅಂತ ಹೇಳ್ಬಿಟ್ಟು ಎಲ್ಲಾ ವಸ್ತುಗಳು ಎಲ್ಲರಿಗೂ ಸೇಮ್ ಒಂದೇ ದರದಲ್ಲೂ ಕೂಡ ಸಿಗ್ತಾ ಇರ್ತವೆ ಎಲ್ಲರೂ ಸಮಾನರು ಅಂತ ಹೇಳಿಬಿಟ್ಟು ಶೋಷಣೆಯನ್ನ ಕಡಿಮೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಮಾರುಕಟ್ಟೆ ಮಾರ್ಕೆಟ್ ಅಂತಕ್ಕಂಥ ಸಿಸ್ಟಮ್ ಫಾರ್ಮ್ ಆಗುತ್ತೆ ಹಾಗಾದ್ರೆ ಈ ಮಾರುಕಟ್ಟೆ ಮುಂದೆ ಹೋಗಿ ಅಂದ್ರೆ ಈ ಮಾರುಕಟ್ಟೆ ಕೂಡ ಏನ್ ಮಾಡುತ್ತೆ ಅಂತಂದ್ರೆ ಜನರ ಮೇಲ್ಗಡೆ ಶೋಷಣೆ ಆಗಕ್ ಸ್ಟಾರ್ಟ್ ಮಾಡುತ್ತೆ ಅಂದ್ರೆ ತಮಗ್ ಬೇಕಾಗಿರ್ತಕ್ಕಂಥ ಜನರಿಗೆ ಹೆಚ್ಚಿನ ಬಡ್ಡಿ ಕಡಿಮೆ ದರದೊಳಗಡೆ ವಸ್ತುಗಳನ್ನ ಕೊಡೋದು ಬೇಡ್ವಾಗಿರ್ತಕ್ಕಂಥ ಜನರಿಗೆ ಹೆಚ್ಚಿನ ದರದೊಳಗಡೆ ಒಂದು ರೇಟ್ ಕೊಡೋದು ಅಂತ ಹೇಳ್ಬಿಟ್ಟು ಅಂದ್ರೆ ನೀವು ಪರಿಚಯದವ್ರು ನೋಡಿ ನಿಮ್ಗೆ ಸ್ವಲ್ಪ ಕಡಿಮೆ ಮಾಡ್ಕೊಡ್ತಾರೆ ಪರಿಚಯ ಇಲ್ದೇ ಇರೋರು ಏನ್ ಮಾಡ್ತಾರೆ ಅಂದ್ರೆ ಹೆಚ್ಚಿಗೆ ದರದೊಳಗಡೆ ವಸ್ತುಗಳನ್ನ ಮಾರಾಟ ಮಾಡ್ತಾರೆ ಈ ರೀತಿ ಮತ್ತೆ ಏನಾಗುತ್ತೆ ಅಂದ್ರೆ ಮಾರ್ಕೆಟ್ ಒಳಗಡೆ ಆ ಸಮತೋಲನ ಉಂಟಾಗತ್ತೆ ಇದನ್ನ ಕಡಿಮೆ ಮಾಡ್ಬೇಕು ಅಂತಾನೆ ಹುಡ್ಕೊಂಡಿರ್ತಕ್ಕಂಥದ್ದೇ ಯಾವ್ದು ಅಂತಂದ್ರ ಬ್ಯಾಂಕ್ಗಳು ಅಂತಕ್ಕಂತ ಹುಟ್ಕೊಳುತ್ತೆ ಅಂದ್ರೆ ಮಾರುಕಟ್ಟೆನ ಕಂಟ್ರೋಲ್ ಮಾಡಕ್ ಅಂತಾನೆ ಹುಟ್ಕೊಂಡಿರ್ತಕ್ಕಂತಹದ್ದು ಯಾವ್ದು ಅಂತಂದ್ರ ಬ್ಯಾಂಕ್ಗಳು ಹುಟ್ಕೊಳ್ತವೆ ಹಾಗಾದ್ರೆ ಈ ಬ್ಯಾಂಕ್ಗಳಲ್ಲಿ ಪ್ರಮುಖವಾಗಿ ಅಂತಂದ್ರ ಕೆಲವೊಂದಿಷ್ಟು ಸಣ್ಣದಾಗಿ ಬ್ಯಾಂಕ್ಗಳು ಸ್ಟಾರ್ಟ್ ಆಗಕ್ ಆಗ್ತವೆ ಖಾಸಗಿ ವಲಯದ ಬ್ಯಾಂಕ್ಗಳು ಉಟ್ಕೊಳ್ತವೆ ಸರ್ಕಾರದ ವಲಯದ ಸಾರ್ವಜನಿಕ ವಲಯದ ಬ್ಯಾಂಕ್ಗಳು ಅಂತ ಉಟ್ಕೊಳ್ತವೆ ಗ್ರಾಮೀಣ ಬ್ಯಾಂಕ್ಗಳು ಅಂತ ಉಟ್ಕೊಳ್ತವೆ ಹೌದಾ ಅದ್ರ ಜೊತೆ ಏನಾಗತ್ತೆ ಅಂತಾರ ವಿದೇಶಿ ಬ್ಯಾಂಕ್ ಅಂತ ಹುಟ್ಕೊಳ್ತಾವೆ ಅಭಿವೃದ್ಧಿ ಬ್ಯಾಂಕ್ ಅಂತ ಹೇಳ್ಬಿಟ್ಟು ಒನ್ ಬೈ ಒನ್ ಬೈ ಒನ್ ಬೈ ನಾಕ್ ಬ್ಯಾಂಕ್ ಗಳು ಹುಟ್ಕೊಳ್ತಾ ಹೋಗ್ತವೆ ಅದೇ ರೀತಿ ಈ ಬ್ಯಾಂಕ್ಗಳನ್ನ ಕಂಟ್ರೋಲ್ ಮಾಡ್ಬೇಕು ಅಂತಾನೆ ನಮ್ಮ ಭಾರತದೊಳಗಡೆ ಹತ್ತೊಂಬತ್ ನೂರ ಇಪ್ಪತ್ತೊಂದ್ರೊಳಗಡೆ ಏನಾಗತ್ತೆ ಅಂತಂದ್ರ ಒಂದು ಕೇಂದ್ರೀಯ ಬ್ಯಾಂಕ್ ಸ್ಥಾಪನೆ ಆಗತ್ತೆ ಒಂದು ಕೇಂದ್ರೀಯ ಬ್ಯಾಂಕ್ ಅಂದ್ರೆ ಸೆಂಟ್ರಲ್ ಬ್ಯಾಂಕ್ ಸ್ಥಾಪನೆ ಆಗತ್ತೆ ಅದೇ ಯಾವ್ದು ಅಂತಂದ್ರ ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹೇಳ್ತೇವ್ ಯಾವ್ದು ಅಂತಂದ್ರ ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹೇಳ್ತೀವಿ ಹತ್ತೊಂಬತ್ ನೂರ ಇಪ್ಪತ್ತೊಂದರಲ್ಲಿ ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ ಅಂತಕ್ಕಂತಹ ಏನಾಗತ್ತೆ ಅಂತಂದ್ರೆ ಈ ಬ್ಯಾಂಕ್ ಸ್ಥಾಪನೆ ಆಗತ್ತೆ ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹೇಳ್ತೀವಿ ಹಾಗಾದ್ರೆ ಇದೇ ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ ಇದೇ ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ ಭಾರತ ಒಳಗಡೆ ಫಸ್ಟ್ ಏನಾಗಿರ್ತೈತಿ ಅಂತಂದ್ರೆ ಕೇಂದ್ರೀಯ ಬ್ಯಾಂಕ್ ಕೆಲಸ ಮಾಡುತ್ತಿರುತ್ತೆ ನಮ್ಗೆ ಗೊತ್ತು ನಮ್ ಕೇಂದ್ರೀಯ ಬ್ಯಾಂಕ್ ಪ್ರೆಸೆಂಟ್ ಯಾವ್ದತಿ ಅಂದ್ರೆ ಆರ್ ಬಿ ಐತಿ ಆದ್ರೆ ಆರ್ ಬಿ ಐ ಸ್ಥಾಪನೆ ಆಗೋಕ್ಕಿಂತ ಮುಂಚೆ ಭಾರತದಲ್ಲಿ ಕೇಂದ್ರೀಯ ಬ್ಯಾಂಕ್ ಯಾವ ಕೆಲಸ ಮಾಡ್ತಿತ್ತು ಅಂತಂದ್ರೆ ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ ಇತ್ತು ಹಾಗಾದ್ರೆ ಈ ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ ಮುಂದೆ ಹೋಗ್ಬಿಟ್ಟು ಏನಂತ ಚೇಂಜ್ ಆಗುತ್ತೆ ಏನಂತ ಮರುನಾಮಕರಣ ಆಗತ್ತೆ ಅಂತಂದ್ರೆ ಎಸ್ ಬಿ ಐ ಅಂತ ಮರುನಾಮಕರಣ ಆಗುತ್ತೆ ಎಷ್ಟಲ್ಲಿ ಅಂದ್ರೆ ಏನಂತ ಮರುನಾಮಕರಣ ಆಗತ್ತೆ ಅಂತಂದ್ರೆ ಎಸ್ ಬಿ ಐ ಮರುನಾಮಕರಣ ಆಗುತ್ತೆ ಹಾಗಾದ್ರೆ ಇಂಪೀರಿಯಲ್ ಬ್ಯಾಂಕ್ ಎಲ್ಲಿ ತನಕ ಕೇಂದ್ರೀಯ ಬ್ಯಾಂಕ್ ಕೆಲಸ ಮಾಡ್ತಿರತ್ತೆ ಅಂತಂದ್ರೆ ನಮಗೆ ಆರ್ ಬಿ ಐ ಸ್ಥಾಪನೆ ಆಗುವವರ್ಗು ಕೇಂದ್ರೀಯ ಬ್ಯಾಂಕ್ ಕೆಲಸ ಮಾಡುತ್ತೆ ಹಾಗಾದ್ರೆ ಆರ್ ಬಿ ಐ ಸ್ಥಾಪನೆ ಆದ ನಂತರ ನಮ್ಮ ದೇಶದ ಕೇಂದ್ರೀಯ ಬ್ಯಾಂಕ್ ಯಾವ ಸ್ಥಾಪನೆ ಆಗತ್ತೆ ಅಂತಂದ್ರ ಆರ್ ಬಿ ಐ ಸ್ಥಾಪನೆ ಆಗುತ್ತೆ ಹಾಗಾದ್ರೆ ಭಾರತದ ಮೊದಲ ಕೇಂದ್ರೀಯ ಬ್ಯಾಂಕ್ ಯಾವುದು ಅಂದ್ರೆ ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೆಸೆಂಟ್ ಕೇಂದ್ರೀಯ ಬ್ಯಾಂಕ್ ಯಾವ್ದು ಅಂತಂದ್ರೆ ಆರ್ ಬಿ ಐ ಅಂತ ಹೇಳ್ತೀವಿ ನಮ್ಮ ವ್ಯಾಪಾರ ಪದ್ಧತಿಯಿಂದ ಹಿಡ್ಕೊಂಡು ಎಕನಾಮಿ ಸಿಸ್ಟಮ್ ಎಲ್ಲಿತನ ಆರ್ಥಿಕತೆ ಭಾರತದ ಎಲ್ಲಿತನ ಹುಡ್ ಬಂತು ಅಂತ ಆರ್ ಬಿ ಐ ವರ್ಗುನು ಬರುತ್ತೆ ಸೊ ಹಂಗಾದ್ರೆ ಈ ಅವಧಿ ಒಳಗಡೆ ನಾವೇನ್ ತಿಳ್ಕೊಳ್ಳೋಣ ಅಂತರ ಒಂದು ಹಿನ್ನೆಲೆಯನ್ನು ನೋಡೋಣ ಇಂಟ್ರೊಡಕ್ಷನ್ ಸೊ ಒಂದ್ ಏನಂದ್ರ ಒಂದು ಹಿನ್ನೆಲೆಯನ್ನು ನೋಡೋಣ ಸೊ ಹಾಗಾದ್ರೆ ಏನು ಬ್ಯಾಕ್ ಗ್ರೌಂಡ್ ಏನಿದೆ ಯಾವ ರೀತಿ ಗಳು ಸ್ಥಾಪನೆ ಆಗ್ತಾ ಅಂತ ನೋಡ್ತಾ ಬಂದ್ರೆ ಹಿನ್ನೆಲೆ ಅಂತ ಹೇಳ್ತೀವಿ ಬ್ಯಾಂಕ್ಗಳ ಹಿನ್ನೆಲೆ ಬ್ಯಾಂಕ್ ಅಂತಕ್ಕಂತಹ ಪದ ಮೂಲತಃ ಯಾವ ಭಾಷೆಯಿಂದ ಬಂದಿದ್ದು ಅಂತಂದ್ರೆ ಬ್ಯಾಂಕ್ ಅಂತಕ್ಕಂತಹ ಪದ ಮೂಲತಃ ಈ ಒಂದು ಇಟಾಲಿಯನ್ ಭಾಷೆಯಿಂದ ಬಂದಿರತಕ್ಕಂತಹ ಪದ ಬ್ಯಾಂಕ್ ಅಂತಕ್ಕಂತಹ ಪದ ಯಾವ ಭಾಷೆಯಿಂದ ಬಂದಿದ್ದು ಅಂತಂದ್ರೆ ಇಟಾಲಿಯನ್ ಭಾಷೆಯಿಂದ ಬಂದಿರತಕ್ಕಂತಹ ಪದ ಇಟಾಲಿಯನ್ ಭಾಷೆಯಿಂದ ಬಂದಿರತಕ್ಕಂತಹ ಈ ಪದದೊಳಗಡೆ ಏನಾಗುತ್ತೆ ಅಂತಂದ್ರೆ ಯಾವ ವರ್ಡ್ ಇಂದ ಬಂದೈತಿ ಅಂತಂದ್ರೆ ಬ್ಯಾಂಕೋ ಅಂತಕ್ಕಂತಹ ಪದದಿಂದ ಬಂದಿದೆ ಇಟಾಲಿಯನ್ ಭಾಷೆಯ ಬ್ಯಾಂಕೋ ಅಂತಕ್ಕಂಥ ಪದದಿಂದ ಯಾವ್ದು ಬಂದಿದೆ ಅಂತಂದ್ರೆ ಬ್ಯಾಂಕ್ ಅಂತಕ್ಕಂತಹ ಪದ ಬಂದಿದೆ ಇಟಾಲಿಯನ್ ಭಾಷೆಯ ಬ್ಯಾಂಕು ಅಂತಕ್ಕಂಥ ಪದದಿಂದ ಬ್ಯಾಂಕ್ ಅಂತಕ್ಕಂಥ ಪದ ಹುಟ್ಕೊಳುತ್ತೆ ಹಾಗಾದ್ರೆ ಈ ಬ್ಯಾಂಕ್ ಏನ್ ಮಾಡುತ್ತೆ ಏನ್ ಅರ್ಥ ಕೊಡುತ್ತೆ ಬ್ಯಾಂಕು ಅಂತಂದ್ರೆ ಬ್ಯಾಂಕು ಅಂತಂದ್ರೆ ಏನಂತ ಅರ್ಥ ಕೊಡ್ತಾ ಇತ್ತು ಅಂತಂದ್ರೆ ಹಣದ ವಿನಿಮಯ ಆಗ್ತಕ್ಕಂತಹ ಟೇಬಲ್ ಅಂತ ಅರ್ಥ ಕೊಡುತ್ತೆ ಹಣದ ವಿನಿಮಯವಾಗುವ ಟೇಬಲ್ ಅಂತ ಅರ್ಥ ಕೊಡುತ್ತೆ ವಿನಿಮಯವಾಗುವ ಟೇಬಲ್ ಅಂತ ಹೇಳ್ತೀವಿ ಈ ಹಣದ ವಿನಿಮಯವಾಗುವ ಟೇಬಲ್ ಅಂತ ಹೇಳ್ಬಿಟ್ಟು ಏನಾಗುತ್ತೆ ಅಥವಾ ಮೇಜು ಅಂತ ಅರ್ಥ ಕೊಡುತ್ತೆ ಅಂದ್ರೆ ಹಣವನ್ನ ಕೊಡು ತಗೊಳ್ತಕ್ಕಂತ ವ್ಯವಹಾರ ಮಾಡ್ತಕ್ಕಂಥ ಒಂದು ಟೇಬಲ್ ಅಂತ ಹೇಳ್ಬಿಟ್ಟು ಏನಾಗುತ್ತೆ ಅಂದ್ರೆ ಇಟಾಲಿಯನ್ ಲ್ಯಾಂಗ್ವೇಜ್ ಒಳಗಡೆ ಬ್ಯಾಂಕೋ ಅಂತಕ್ಕಂಥ ಪದಕ್ ನಾವು ಹೇಳ್ತೀವಿ ಹಾಗಾದ್ರೆ ಇಲ್ಲಿ ಬ್ಯಾಂಕುಗಳ ಹಿನ್ನೆಲೆ ನೋಡಿದಾಗ ಬ್ಯಾಂಕುಗಳು ಇಟಾಲಿಯನ್ ಭಾಷೆಯಿಂದ ಬಂದಿದಾವೆ ಹೌದಾ ಬ್ಯಾಂಕೋ ಅಂತಕ್ಕಂತಹ ಪದದಿಂದ ಬಂದಿದೆ ಸೊ ಇಲ್ಲಿ ಹಣದ ವಿನಿಮಯ ಆಗ್ತಕ್ಕಂತಹ ಟೇಬಲ್ ಅಂತ ಹೇಳ್ಬಿಟ್ಟು ಏನಾಗುತ್ತೆ ಅಂತಂದ್ರೆ ಅರ್ಥ ಕೊಡುತ್ತೆ ಹಾಗಾದ್ರೆ ಪ್ರಪಂಚದಲ್ಲಿ ಸ್ಥಾಪನೆ ಆಗಿರ್ತಕ್ಕಂತಹ ಮೊಟ್ಟ ಮೊದಲ ಬ್ಯಾಂಕ್ ಯಾವುದು ಕೆಲವೊಂದಿಷ್ಟು ಬ್ಯಾಂಕ್ಗಳು ಸ್ಥಾಪನೆ ಆಗ್ತಾ ಹೋಗ್ತವೆ ಹಾಗಾದ್ರೆ ಪ್ರಪಂಚದಲ್ಲಿ ಸ್ಥಾಪನೆ ಆಗಿರ್ತಕ್ಕಂತಹ ಮೊಟ್ಟ ಮೊದಲ ಬ್ಯಾಂಕ್ ಅಂತ ಹೇಳ್ತೀವಿ ಪ್ರಪಂಚದಲ್ಲಿ ಸ್ಥಾಪನೆಯಾದ ಮೊದಲ ಬ್ಯಾಂಕ್ ಪ್ರಪಂಚದಲ್ಲಿ ಸ್ಥಾಪನೆಯಾದ ಮೊದಲ ಬ್ಯಾಂಕ್ ಪ್ರಪಂಚದಲ್ಲಿ ಸ್ಥಾಪನೆ ಆಗಿರ್ತಕ್ಕಂತಹ ಮೊದಲ ಬ್ಯಾಂಕ್ ಯಾವುದು ಅಂತಂದ್ರೆ ಪ್ರಪಂಚದಲ್ಲಿ ಸ್ಥಾಪನೆ ಆಗಿರ್ತಕ್ಕಂತಹ ಮೊಟ್ಟ ಮೊದಲ ಬ್ಯಾಂಕ್ ಯಾವುದು ಅಂತಂದ್ರೆ ಅದು ಬ್ಯಾಂಕ್ ಆಫ್ ವೆನಿಲ್ಲಾ ಅಂತ ಹೇಳ್ತೀವಿ ಯಾವ್ದು ಬ್ಯಾಂಕು ಅಂತಂದ್ರ ಬ್ಯಾಂಕ್ ಆಫ್ ವೆನಿಲ್ಲಾ ಅಂತಕ್ಕಂತಹ ಬ್ಯಾಂಕ್ ಪ್ರಪಂಚದಲ್ಲಿ ಸ್ಥಾಪನೆ ಆಗಿರ್ತಕ್ಕಂತಹ ಮೊಟ್ಟ ಮೊದಲ ಬ್ಯಾಂಕ್ ಯಾವ್ದು ಅಂತಂದ್ರ ಬ್ಯಾಂಕ್ ಆಫ್ ವೆನಿಲ್ಲಾ ಹಾಗಾದ್ರೆ ಈ ಬ್ಯಾಂಕ್ ಏನಾಗತ್ತೆ ಅಂತಂದ್ರ ಎಷ್ಟಲ್ಲಿ ಸ್ಥಾಪನೆ ಆಗತ್ತೆ ಅಂದ್ರೆ ಹನ್ನೊಂದು ನೂರ ಐವತ್ತೇಳರಲ್ಲಿ ಸ್ಥಾಪನೆ ಮಾಡ್ತಾರೆ ಹಾಗಾದ್ರೆ ಯಾರಪ್ಪ ಅಂದ್ರೆ ಈ ಬ್ಯಾಂಕ್ ಎಲ್ಲಿ ಸ್ಥಾಪನೆ ಆಗತ್ತೆ ಅಂತಂದ್ರೆ ಸ್ವೀಡನ್ ದೇಶದೊಳಗಡೆ ಸ್ಥಾಪನೆ ಆಗುತ್ತೆ ಎಲ್ಲಿ ಸ್ಥಾಪನೆ ಆಗತ್ತೆ ಅಂತಂದ್ರ ಸ್ವೀಡನ್ ದೇಶದೊಳಗಡೆ ಸ್ಥಾಪನೆ ಆಗತ್ತೆ ಪ್ರಪಂಚದಲ್ಲಿ ಸ್ಥಾಪನೆ ಆಗಿರ್ತಕ್ಕಂತಹ ಮೊಟ್ಟ ಮೊದಲ ಬ್ಯಾಂಕ್ ಯಾವುದು ಅಂತಂದ್ರೆ ಬ್ಯಾಂಕ್ ಆಫ್ ವೆನಿಲಾ ಅಂತ ಹೇಳ್ತೀವಿ ಎಲ್ಲಿ ಅಂದ್ರೆ ಹನ್ನೊಂದು ನೂರ ಐವತ್ತೇಳರೊಳಗಡೆ ಸ್ವೀಡನ್ ನ ದೇಶದಲ್ಲಿ ಸ್ಥಾಪನೆ ಆಗುತ್ತೆ ಯಾವುದು ಅಂತಂದ್ರೆ ಬ್ಯಾಂಕ್ ಆಫ್ ವೆನಿಲಾ ಪ್ರಪಂಚದಲ್ಲಿ ಸ್ಥಾಪನೆ ಆಗಿರ್ತಕ್ಕಂತಹ ಮೊಟ್ಟ ಮೊದಲ ಬ್ಯಾಂಕ್ ಯಾವುದು ಅಂತಂದ್ರೆ ಬ್ಯಾಂಕ್ ಆಫ್ ವೆನಿಲಾ ಸ್ವೀಡನ್ ನಲ್ಲಿ ಸ್ಥಾಪನೆ ಆಗುತ್ತೆ ಹಂಗಾದ್ರೆ ಪ್ರಪಂಚದಲ್ಲಿ ಸ್ಥಾಪನೆ ಆಗಿರ್ತಕ್ಕಂತಹ ಪ್ರಪಂಚದಲ್ಲಿ ಸ್ಥಾಪನೆ ಆಗಿರ್ತಕ್ಕಂತಹ ಮೊಟ್ಟ ಮೊದಲ ಕೇಂದ್ರೀಯ ಬ್ಯಾಂಕ್ ಅಂತ ಹೇಳ್ತಿವಿ ಪ್ರಪಂಚದಲ್ಲಿ ಸ್ಥಾಪನೆ ಆಗಿರ್ತಕ್ಕಂತಹ ಮೊದಲ ಕೇಂದ್ರೀಯ ಬ್ಯಾಂಕ್ ಸೆಂಟ್ರಲ್ ಬ್ಯಾಂಕ್ ಅಂತ ಹೇಳ್ತೀವಿ ಇವಾಗ ಹೆಂಗ್ ನಮಗ್ ಭಾರತಕ್ಕೆ ಆರ್ ಬಿ ಐ ಇತ್ತು ಅದೇ ರೀತಿ ಪ್ರಪಂಚದಲ್ಲಿ ಸ್ಥಾಪನೆ ಆಗಿರ್ತಕ್ಕಂತಹ ಮೊಟ್ಟ ಮೊದಲ ಕೇಂದ್ರೀಯ ಬ್ಯಾಂಕ್ ಯಾವುದು ಅಂತಂದ್ರೆ ಸವರಿನ್ ರಿಕ್ಸ್ ಬ್ಯಾಂಕ್ ಅಂತ ಹೇಳ್ತೀವಿ ಹೌದಾ ಸವರಿನ್ ರಿಕ್ಸ್ ಬ್ಯಾಂಕ್ ಪ್ರಪಂಚದಲ್ಲಿ ಸ್ಥಾಪನೆ ಆಗಿರ್ತಕ್ಕಂತಹ ಮೊಟ್ಟ ಮೊದಲ ಕೇಂದ್ರೀಯ ಬ್ಯಾಂಕ್ ಯಾವುದು ಅಂತಂದ್ರೆ ಈ ಒಂದು ಸವರಿನ್ನ ರಿಕ್ಸ್ ಬ್ಯಾಂಕ್ ಅಂತ ಹೇಳ್ತೀವಿ ಸವರಿನ್ ರಿಕ್ಸ್ ಬ್ಯಾಂಕ್ ಹೌದಾ ಪ್ರಪಂಚದಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಮೊಟ್ಟ ಮೊದಲ ಕೇಂದ್ರೀಯ ಬ್ಯಾಂಕ್ ಯಾವ್ದು ಅಂತಂದ್ರೆ ಸವರಿನ್ ರಿಕ್ಸ್ ಬ್ಯಾಂಕ್ ಅಂತ ಹೇಳ್ತೀವಿ ಹಾಗಾದ್ರೆ ಈ ಬ್ಯಾಂಕ್ ಎಷ್ಟೊಳಗಡೆ ಸ್ಥಾಪನೆ ಆಗುತ್ತೆ ಅಂತಂದ್ರ ಸವರಿನ್ ರಿಕ್ಸ್ ಬ್ಯಾಂಕ್ ಅಂತ ಹೇಳ್ತೀವಿ ಹಾಗಾದ್ರೆ ಈ ಬ್ಯಾಂಕ್ ಎಷ್ಟಲ್ಲಿ ಸ್ಥಾಪನೆ ಆಯಿತು ಅಂದ್ರ ಹದಿನಾರ್ನೂರ ಅರವತ್ ಎಂಟರೊಳಗಡೆ ಹದಿನಾರುನೂರ ಅರವತ್ತೆಂಟರೊಳಗಡೆ ಈ ಬ್ಯಾಂಕ್ ಎಲ್ಲಿ ಸ್ಥಾಪನೆ ಆಗತ್ತೆ ಅಂತಂದ್ರೆ ಇಟಲಿಯಲ್ಲಿ ಸ್ಥಾಪನೆ ಆಗತ್ತೆ ಈ ಬ್ಯಾಂಕ್ ಎಲ್ಲಿ ಸ್ಥಾಪನೆ ಆಯ್ತು ಅಂತಾರೆ ಇಟಲಿಯಲ್ಲಿ ಸ್ಥಾಪನೆ ಆಗತ್ತೆ ಪ್ರಪಂಚದ ಮೊಟ್ಟ ಮೊದಲ ಕೇಂದ್ರೀಯ ಬ್ಯಾಂಕ್ ಅಂತ ಹೇಳ್ತೀವಿ ಹಂಗಾದ್ರೆ ಇನ್ನ ಪ್ರಪಂಚದ ಮೊಟ್ಟ ಮೊದಲ ಅಥವಾ ಪ್ರಪಂಚದ ಸ್ಫೂರ್ತಿದಾಯಕ ಬ್ಯಾಂಕ್ ಅಂತ ಹೇಳ್ತೀವಿ ಪ್ರಪಂಚದ ಸ್ಫೂರ್ತಿದಾಯಕ ಬ್ಯಾಂಕ್ ಸ್ಫೂರ್ತಿದಾಯಕ ಅಂತಂದ್ರೆ ಎಲ್ಲಾ ಬ್ಯಾಂಕ್ ಗಳಿಗೂ ಒಂದ್ ಏನಾಗಿರ್ತತಿ ಇನ್ಸ್ಪೈರ್ ಮಾಡ್ತಕ್ಕಂತ ಬ್ಯಾಂಕ್ ಎಲ್ಲಾ ಬ್ಯಾಂಕ್ ಏನಾಗುತ್ತೆ ಅಂದ್ರೆ ಇನ್ಸ್ಪೈರ್ ಮಾಡುತ್ತೆ ಅಂದ್ರೆ ಅಂತಂದ್ರೆ ಈ ಒಂದು ಬ್ಯಾಂಕ್ ಆಫ್ ಇಂಗ್ಲೆಂಡ್ ಅಂತಕ್ಕಂತಹ ಬ್ಯಾಂಕ್ ಎಲ್ಲಾ ಬ್ಯಾಂಕ್ಗಳಿಗುನು ಸ್ಫೂರ್ತಿದಾಯಕ ಬ್ಯಾಂಕ್ ಯಾವುದು ಅಂತಂದ್ರೆ ಬ್ಯಾಂಕ್ ಆಫ್ ಇಂಗ್ಲೆಂಡ್ ಅಂತಕ್ಕಂತಹ ಬ್ಯಾಂಕ್ ಬ್ಯಾಂಕ್ ಆಫ್ ಇಂಗ್ಲೆಂಡ್ ಅಂತ ಹೇಳ್ತೀವಿ ಹಾಗಾದ್ರೆ ಈ ಬ್ಯಾಂಕ್ ಎಷ್ಟಲ್ಲಿ ಸ್ಥಾಪನೆ ಆಗುತ್ತೆ ಅಂತಂದ್ರೆ ಹದಿನಾರನೂರ ತೊಂಬತ್ನಾಲ್ಕರೊಗಡೆ ಸ್ಥಾಪನೆ ಆಗತ್ತೆ ಹದಿನಾರನೂರ ತೊಂಬತ್ ನಾಲ್ಕು ಈ ಬ್ಯಾಂಕ್ ಎಲ್ಲಿ ಸ್ಥಾಪನೆ ಆಗತ್ತೆ ಅಂತಂದ್ರ ಲಂಡನ್ ನಲ್ಲಿ ಸ್ಥಾಪನೆ ಆಗತ್ತೆ ಪ್ರಪಂಚದ ಸ್ಫೂರ್ತಿದಾಯಕ ಬ್ಯಾಂಕ್ ಅಂತ ಹೇಳ್ತೀವಿ ಹದಿನಾರನೂರ ತೊಂಬತ್ನಾಲ್ಕರಲ್ಲಿ ಸ್ಥಾಪನೆ ಆಗತ್ತ ಇನ್ನ ನಮ್ಮ ಭಾರತಕ್ಕೆ ಬಂದ್ವಿ ಅಂತಂದ್ರ ಭಾರತದಲ್ಲಿ ಸ್ಥಾಪನೆ ಆಗಿರ್ತಕ್ಕಂತಹ ಮೊದಲ ಬ್ಯಾಂಕ್ ಅಂತ ಹೇಳ್ತೀವಿ ಹಾಗಾದ್ರೆ ಭಾರತದಲ್ಲಿ ಸ್ಥಾಪನೆಯಾದ ಮೊದಲ ಬ್ಯಾಂಕ್ ಯಾವುದು ಅಂತ ನೋಡಿದ್ರೆ ಭಾರತದಲ್ಲಿ ಸ್ಥಾಪನೆಯಾದ ಮೊದಲ ಬ್ಯಾಂಕ್ ಅಂತ ಹೇಳ್ತೀವಿ ಭಾರತದಲ್ಲಿ ಸ್ಥಾಪನೆ ಆಗಿರ್ತಕ್ಕಂತಹ ಮೊಟ್ಟ ಮೊದಲ ಬ್ಯಾಂಕ್ ಯಾವುದು ಅಂತಂದ್ರ ಮೊಟ್ಟ ಮೊದಲ ಬ್ಯಾಂಕ್ ಭಾರತದಲ್ಲಿ ಸ್ಥಾಪನೆ ಆಗಿರ್ತಕ್ಕಂತಹ ಮೊಟ್ಟ ಮೊದಲ ಬ್ಯಾಂಕ್ ಯಾವುದು ಅಂತಂದ್ರೆ ಈ ಒಂದು ಬ್ಯಾಂಕ್ ಆಫ್ ಹಿಂದೂಸ್ತಾನ್ ಅಂತ ಹೇಳ್ತೀವಿ ಭಾರತದಲ್ಲಿ ಸ್ಥಾಪನೆ ಆಗಿರ್ತಕ್ಕಂತಹ ಮೊಟ್ಟ ಮೊದಲ ಬ್ಯಾಂಕ್ ಯಾವುದು ಅಂತಂದ್ರ ಬ್ಯಾಂಕ್ ಆಫ್ ಹಿಂದೂಸ್ತಾನ್ ಅಂತಕ್ಕಂತಹ ಬ್ಯಾಂಕ್ ಯಾವುದು ಅಂತಂದ್ರ ಬ್ಯಾಂಕ್ ಆಫ್ ಹಿಂದೂಸ್ತಾನ್ ಅಂತ ಹೇಳ್ತೀವಿ ಬ್ಯಾಂಕ್ ಆಫ್ ಹಿಂದೂಸ್ತಾನ್ ಹಾಗಾದ್ರೆ ಬ್ಯಾಂಕ್ ಆಫ್ ಹಿಂದೂಸ್ತಾನ್ ಅಂತಕ್ಕಂತಹ ಬ್ಯಾಂಕು ಹೌದಾ ಬ್ಯಾಂಕ್ ಆಫ್ ಹಿಂದೂಸ್ತಾನ್ ಅಂತಕ್ಕಂತಹ ಬ್ಯಾಂಕ್ ಏನ್ ಮಾಡುತ್ತೆ ಅಂತಂದ್ರೆ ಬ್ಯಾಂಕ್ ಆಫ್ ಹಿಂದೂಸ್ತಾನ್ ಅಂತಕ್ಕಂತ ಬ್ಯಾಂಕ್ ಎಷ್ಟರಲ್ಲಿ ಸ್ಥಾಪನೆ ಆಗುತ್ತೆ ಅಂದ್ರೆ ಈ ಒಂದು ಹದಿನೇಳುನೂರ ಎಪ್ಪತ್ತರಲ್ಲಿ ಎಲ್ಲಿ ಸ್ಥಾಪನೆ ಆಗುತ್ತೆ ಅಂತಂದ್ರ ಕಲ್ಕತ್ತಾ ಪ್ರಾಂತದಲ್ಲಿ ಸ್ಥಾಪನೆ ಆಗತ್ತೆ ಹಾಗಾದ್ರೆ ಯಾರಿದನ್ನ ಸ್ಥಾಪನೆ ಮಾಡಿದವರು ಅಂತಂದ್ರೆ ಯುರೋಪಿಯನ್ನರು ಸ್ಥಾಪನೆ ಮಾಡ್ತಾರೆ ಯಾರು ಅಂತಂದ್ರ ಯುರೋಪಿಯನ್ನರು ಅಂತ ಹೇಳ್ತೀವಿ ಯುರೋಪಿಯನ್ನರು ಸ್ಥಾಪನೆ ಮಾಡ್ತಾರೆ ಯಾವುದು ಅಂತಂದ್ರ ಬ್ಯಾಂಕ್ ಆಫ್ ಕಲ್ಕತ್ತಾ ಅಂತ ಹೇಳ್ತೀವಿ ಯುರೋಪಿಯನ್ನರು ಸ್ಥಾಪನೆ ಮಾಡ್ತಾರೆ ಅದ ಬ್ಯಾಂಕ್ ಆಫ್ ಕಲ್ಕತ್ತಾವನ್ನ ಯುರೋಪಿಯನ್ನರ್ ಏನ್ ಮಾಡ್ತಾರೆ ಸಾರಿ ಬ್ಯಾಂಕ್ ಆಫ್ ಹಿಂದೂಸ್ತಾನ್ ಅಂತಕ್ಕಂಥದನ್ನ ಯಾರು ಸ್ಥಾಪನೆ ಮಾಡ್ತಾರೆ ಅಂದ್ರ ಹದಿನೇಳುನೂರ ಎಪ್ಪತ್ತರಲ್ಲಿ ಕಲ್ಕತ್ತಾ ಪ್ರಾಂತದೊಳಗಡೆ ಯುರೋಪಿಯನ್ನರು ಸ್ಥಾಪನೆ ಮಾಡ್ತಾರೆ ಹಾಗಾದ್ರೆ ಭಾರತದಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಹಿಂದೂಸ್ತಾನ್ ಅದೇ ರೀತಿ ಅದೇ ರೀತಿ ಯಾವುದು ಅಂತಂದ್ರೆ ಭಾರತದಲ್ಲಿ ಸ್ಥಾಪನೆ ಆಗಿರ್ತಕ್ಕಂತಹ ಮೊಟ್ಟ ಮೊದಲ ಕಮರ್ಷಿಯಲ್ ಬ್ಯಾಂಕ್ ಅಂತ ಹೇಳ್ತೀವಿ ಅಥವಾ ಭಾರತದಲ್ಲಿ ಸ್ಥಾಪನೆ ಆದ ಮೊದಲ ಭಾರತದಲ್ಲಿ

ಕಮರ್ಷಿಯಲ್ ಬ್ಯಾಂಕ್ ಹಾಗಾದ್ರೆ ಈ ಔದ್ ಕಮರ್ಷಿಯಲ್ ಬ್ಯಾಂಕ್ ಅನ್ನ ಯಾರು ಸ್ಥಾಪನೆ ಮಾಡ್ತಾರೆ ಅಂತಂದ್ರೆ ಔದ್ ಕಮರ್ಷಿಯಲ್ ಬ್ಯಾಂಕ್ ಅನ್ನ ಯಾರು ಸ್ಥಾಪನೆ ಮಾಡ್ತಾರೆ ಅಂತಂದ್ರೆ ಈ ಒಂದು ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಮಾಡುತ್ತೆ ಈಸ್ಟ್ ಇಂಡಿಯಾ ಕಂಪನಿ ಏನ್ ಮಾಡತ್ತೆ ಅಂದ್ರೆ ಸ್ಥಾಪನೆ ಮಾಡುತ್ತೆ ಹಾಗಾದ್ರೆ ಎಲ್ಲಿ ಸ್ಥಾಪನೆ ಮಾಡ್ತಾರೆ ಈಸ್ಟ್ ಇಂಡಿಯಾ ಕಂಪನಿದವರು ಅಂತಂದ್ರೆ ಉತ್ತರ ಪ್ರದೇಶದ ಫೈಜಾಬಾದ್ ಅಂತಕ್ಕಂತಹ ಪ್ಲೇಸ್ ಒಳಗಡೆ ಸ್ಥಾಪನೆ ಮಾಡ್ತಾರೆ ಉತ್ತರ ಪ್ರದೇಶದ ಫೈಜಾಬಾದ್ ಅಂತ ಹೇಳ್ತೀವಿ ಹಾಗಾದ್ರೆ ಎಷ್ಟಲ್ಲಿ ಸ್ಥಾಪನೆ ಮಾಡ್ತಾರೆ ಅಂದ್ರೆ ಹದಿನೆಂಟು ಎಂಬತ್ತೊಂದ್ರೊಳಗಡೆ ಎಂಬತ್ತೊಂದರೊಳಗಡೆ ಹದಿನೆಂಟು ಎಂಬತ್ತೊಂದರೊಳಗಡೆ ಉತ್ತರ ಪ್ರದೇಶದ ಫೈಜಾಬಾದ್ ಅಂತಕ್ಕಂಥ ಪ್ಲೇಸ್ ಒಳಗಡೆ ಭಾರತದ ಮೊಟ್ಟ ಮೊದಲ ವಾಣಿಜ್ಯ ಬ್ಯಾಂಕ್ ಸ್ಥಾಪನೆ ಆಗುತ್ತೆ ಪ್ರಪಂಚದಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಮೊಟ್ಟ ಮೊದಲ ಬ್ಯಾಂಕ್ ಯಾವುದು ಅಂತಂದ್ರೆ ಬ್ಯಾಂಕ್ ಆಫ್ ಎನಿಲ್ಲಾ ಹನ್ನೊಂದ್ನೂರ ಐವತ್ತೇಳರೊಳಗಡೆ ಸ್ವೀಡನ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಭಾರತ ಪ್ರಪಂಚದಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಮೊಟ್ಟ ಮೊದಲ ಸೆಂಟ್ರಲ್ ಬ್ಯಾಂಕ್ ಅಥವಾ ಕೇಂದ್ರೀಯ ಬ್ಯಾಂಕ್ ಯಾವುದು ಅಂತಂದ್ರೆ ಹದಿನಾರುನೂರ ಅರವತ್ತೆಂಟರಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಸವರಿನ್ ರಿಕ್ಸ್ ಬ್ಯಾಂಕ್ ಇಟಲಿಯಲ್ಲಿ ಸ್ಥಾಪನೆ ಆಗುತ್ತೆ ಇನ್ನ ಪ್ರಪಂಚದ ಸ್ಫೂರ್ತಿದಾಯಕ ಬ್ಯಾಂಕ್ ಯಾವುದು ಅಂತಂದ್ರೆ ಬ್ಯಾಂಕ್ ಆಫ್ ಇಂಗ್ಲೆಂಡ್ ಹದಿನಾರು ನೂರ ನಾಲ್ಕರೊಳಗಡೆ ಲಂಡನ್ ಒಳಗಡೆ ಸ್ಥಾಪನೆ ಆಗುತ್ತೆ ಇನ್ನ ಭಾರತದಲ್ಲಿ ಸ್ಥಾಪನೆ ಆಗಿರತಕ್ಕಂತಹ ಮೊಟ್ಟ ಮೊದಲ ಬ್ಯಾಂಕ್ ಯಾವ್ದು ಅಂತಂದ್ರೆ ಅದು ಬ್ಯಾಂಕ್ ಆಫ್ ಹಿಂದೂಸ್ತಾನ್ ಅಂತ ಹೇಳ್ತೀವಿ ಹದಿನೇಳು ನೂರ ತೊಂಬತ್ ಒಳಗಡೆ ಎಪ್ಪತ್ತರಲ್ಲಿ ಯುರೋಪಿಯನ್ ಏನ್ ಮಾಡ್ತಾರೆ ಅಂತಂದ್ರೆ ಕಲ್ಕತ್ತಾ ಪ್ರಾಂತದಲ್ಲಿ ಸ್ಥಾಪನೆ ಮಾಡ್ತಾರೆ ಅದು ಬಿಟ್ರೆ ಭಾರತದಲ್ಲಿ ಈ ಒಂದು ಸ್ಥಾಪನೆ ಆಗಿರ್ತಕ್ಕಂಥ ಫಸ್ಟ್ ಕಮರ್ಷಿಯಲ್ ಬ್ಯಾಂಕ್ ಅಥವಾ ವಾಣಿಜ್ಯ ಬ್ಯಾಂಕ್ ಯಾವ್ದು ಅಂತಂದ್ರೆ ಅದು ಹೌದ್ ಕಮರ್ಷಿಯಲ್ ಬ್ಯಾಂಕ್ ಹದಿನೆಂಟುನೂರ ನೂರ ಎಂಬತ್ ಒಂದರೊಳಗಡೆ ಉತ್ತರ ಪ್ರದೇಶದ ಫೈಜಾಬಾದ್ ಅಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯಿಂದ ಏನಾಗತ್ತೆ ಅಂತಂದ್ರೆ ಸ್ಥಾಪನೆ ಆಗತ್ತೆ ಹಂಗಾದ್ರೆ ಭಾರತದಲ್ಲಿ ಸ್ಥಾಪನೆ ಆಗಿರ್ತಕ್ಕಂತಹ ಅಂದ್ರ ಇಲ್ಲಿ ತನ ಸ್ಥಾಪನೆ ಆಗಿರ್ತಕ್ಕಂತ ಬ್ಯಾಂಕ್ಗಳನ್ನ ಒಂದು ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಮಾಡ್ತೇವೆ ಇನ್ನೊಂದನ್ನ ಯುರೋಪಿಯನ್ ಸ್ಥಾಪನೆ ಮಾಡ್ತಾರೆ ಆದ್ರೆ ಇನ್ನು ಮುಂದ್ಗಡೆ ಏನಾಗ್ತತಿ ಅಂತಾರ ಭಾರತದಲ್ಲಿ ಭಾರತೀಯರಿಂದ ಸ್ಥಾಪನೆ ಆಗಿರ್ತಕ್ಕಂತಹ ಬ್ಯಾಂಕ್ ಅಂತ ಹೇಳ್ತೀವಿ ಭಾರತದಲ್ಲಿ ಭಾರತೀಯರಿಂದ ಸ್ಥಾಪನೆ ಆಗಿರ್ತಕ್ಕಂತಹ ಬ್ಯಾಂಕ್ ಭಾರತದಲ್ಲಿ ಭಾರತೀಯರಿಂದ ಸ್ಥಾಪನೆ ಆಗಿರ್ತಕ್ಕಂತಹ ಬ್ಯಾಂಕ್ ಯಾವುದು ಅಂದ್ರ ಭಾರತೀಯರಿಂದ ಸ್ಥಾಪನೆಯಾದ ಬ್ಯಾಂಕ್ ಅಂತ ಹೇಳ್ತೀವಿ ಭಾರತದಲ್ಲಿ ಭಾರತೀಯರಿಂದ ಸ್ಥಾಪನೆಯಾದ ಬ್ಯಾಂಕ್ ಯಾವುದು ಅಂತಂದ್ರೆ ಭಾರತದಲ್ಲಿ ಭಾರತೀಯರಿಂದ ಸ್ಥಾಪನೆ ಆಗಿರ್ತಕ್ಕಂಥ ಬ್ಯಾಂಕ್ ಯಾವುದು ಅಂತಂದ್ರ ಶಾರ್ಟ್ ಆಗಿ ಪಿ ಎನ್ ಬಿ ಅಂತ ಹೇಳ್ತೀವಿ ಅಂದ್ರೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಪಿ ಎನ್ ಬಿ ಅಂತಂದ್ರೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅಂತ ಹೇಳ್ತೀವಿ ಹಾಗಾದ್ರೆ ಈ ಪಿ ಎನ್ ಬಿ ಅಥವಾ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅನ್ನ ಎಷ್ಟಲ್ಲಿ ಅಂತಂದ್ರ ಎಷ್ಟಲ್ಲಿ ಸ್ಥಾಪನೆ ಆಗತ್ತೆ ಅಂತಂದ್ರೆ ಹದಿನೆಂಟ್ನೂರ ತೊಂಬತ್ ನಾಲ್ಕರಲ್ಲಿ ಸ್ಥಾಪನೆ ಮಾಡ್ಲಾಗತ್ತೆ ಎಲ್ಲಿ ಅಂತಂದ್ರ ಆಗಿನ ಪಂಜಾಬಿನ ಲಾಹೋರ್ ಅವಾಗ ಪಂಜಾಬ್ ಎಲ್ಲಿತ್ತು ಅಂತಂದ್ರ ಲಾಹೋರ್ ಎಲ್ಲಿತ್ತು ಅಂದ್ರ ಭಾರತದ ಒಳಗಡೆ ಇತ್ತು ಆ ಪಾಕಿಸ್ತಾನ್ ಡಿವೈಡ್ ಆದಂದ್ರ ಲಾಹೋರ್ ಎಲ್ಲಿಗೆ ಹೋಗುತ್ತೆ ಅಂತಂದ್ರ ಪಂಜಾಬ್ ಲಾಹೋರ್ ಎಲ್ಲಿಗೆ ಹೋಗುತ್ತೆ ಅಂತಂದ್ರ ಇವನ್ ಪಾಕಿಸ್ತಾನಕ್ ಹೋಗುತ್ತೆ ಲಾಹೋರ್ ಅಲ್ಲಿ ಇರ್ತಕ್ಕಂತ ಕೇಂದ್ರ ಕಚೇರಿ ಎಲ್ಲಿ ವರ್ಗಾವಣೆ ಆಗುತ್ತೆ ಅಂತಂದ್ರ ನವ ದೆಹಲಿ ವರ್ಗಾವಣೆ ಆಗುತ್ತೆ ಸೊ ಹಾಗಾದ್ರೆ ಇಲ್ಲಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಹದಿನೆಂಟ್ನೂರ ತೊಂಬತ್ ನಾಲ್ಕರಲ್ಲಿ ಲಾಹೋರ್ ಅಲ್ಲಿ ಸ್ಥಾಪನೆ ಆಗತ್ತೆ ಯಾರ ಸ್ಥಾಪನೆ ಮಾಡ್ತಾರೆ ಅಂತಂದ್ರ ಇಬ್ರು ವ್ಯಕ್ತಿಗಳು ಸೇರ್ಕೊಂಡು ಸ್ಥಾಪನೆ ಮಾಡ್ತಾರ ಒಬ್ಬರು ಯಾರು ಅಂದ್ರ ಲಾಲಾ ಲಜಪತ್ ರಾಯ್ ಅಂತ ಕರ್ಸ್ಕೊಳ್ತಕ್ಕಂತಹ ಅಂದ್ರೆ ಪಂಜಾಬಿನ ಕೇಸರಿ ಅಂತ ಕರ್ಸ್ಕೊಳ್ತಕ್ಕಂತಹ ಲಾಲಾ ಲಜಪತ್ ರಾಯ್ ಅಂತ ಹೇಳ್ತೀವಿ ಪಂಜಾಬಿನ ಕೇಸರಿ ಅಂತ ಕರ್ಸ್ಕೊಳ್ತಕ್ಕಂತಹ ಲಾಲಾ ಲಜಪತ್ ರಾಯ್ ನೆಕ್ಸ್ಟ್ ಇನ್ನೊಬ್ರು ಯಾರು ಅಂತಂದ್ರ ದಯಾಳ್ ಸಿಂಗ್ ಮಜಿತಿಯಾ ಲಾಲಾ ಲಜಪತ್ ರಾಯ್ ಮತ್ ಯಾರು ಅಂತಂದ್ರ ದಯಾಳ್ ಸಿಂಗ್ ಮಜಿತಿಯಾ ಅಂತ ಹೇಳ್ತೀವಿ ಇವ್ರ ಏನ್ ಮಾಡ್ತಾರೆ ಅಂತಂದ್ರ ಈ ನ ಸ್ಥಾಪನೆ ಮಾಡ್ತಾರೆ ಲಾಲಾ ಲಜಪತ್ ರಾಯ್ ಇನ್ನೊಬ್ರು ಯಾರು ಅಂತಾರ ದಯಾಳ ಸಿಂಗ್ ಮಜಿತಿಯಾ ಅಂತ ಹೇಳ್ತೀವಿ ಹಾಗಾದ್ರೆ ಭಾರತದಲ್ಲಿ ಭಾರತೀಯರಿಂದ ಸ್ಥಾಪನೆ ಆಗಿರತಕ್ಕಂತ ಬ್ಯಾಂಕ್ ಯಾವ್ದು ಅಂತಂದ್ರ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಸೊ ಹಾಗಾದ್ರೆ ಹದಿನೆಂಟ್ನೂರ ಒಳಗಡೆ ಲಾಹೋರ್ ಪ್ರಾಂತದಲ್ಲಿ ಲಾಲಾ ಲಜಪತ್ ರಾಯ್ ಮತ್ತು ದಯಾಳ್ ಸಿಂಗ್ ಮಜಿತಿಯವ್ರು ಸೇರ್ಕೊಂಡು ಏನ್ ಮಾಡ್ತಾರೆ ಅಂತಾರ ಸ್ಥಾಪನೆ ಮಾಡ್ತಾರೆ ಇಲ್ಲಿತನ ಬ್ಯಾಂಕ್ ಏನಾಗಿರ್ತಾವ ಒಂಥರ ಸ್ಥಾಪನೆ ಆದ್ವು ನಮ್ ಭಾರತ ಮೊದಲೇದಾಯ್ತು ಹೌದಾ ವಾಣಿಜ್ಯ ಬ್ಯಾಂಕ್ ಆಯ್ತು ಅದಾದ್ಮೇಲೆ ಎಕ್ಸ್ಟ್ ಯಾವುದು ಅಂದ್ರೆ ಭಾರತೀಯರಿಂದ ಸ್ಥಾಪನೆ ಆಗಿರತಕ್ಕಂತ ಬ್ಯಾಂಕ್ ಆಯ್ತು ಇದೇ ಅವಧಿಯೊಳಗಡೆ ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ವತಿಯಿಂದನೆ ಮೂರು ಪ್ರಾಂತೀಯ ಬ್ಯಾಂಕ್ ಗಳು ಸ್ಥಾಪನೆ ಆಗ್ತವೆ ಹಾಗಾದ್ರೆ ಭಾರತದಲ್ಲಿ ಸ್ಥಾಪನೆ ಆಗಿರ್ತಕ್ಕಂತಹ ಪ್ರಾಂತೀಯ ಬ್ಯಾಂಕುಗಳು ಅಂತ ಹೇಳ್ತು ಯಾವುದು ಅಂತಂದ್ರ ಪ್ರಾಂತೀಯ ಬ್ಯಾಂಕ್ಗಳು ಭಾರತದಲ್ಲಿ ಸ್ಥಾಪನೆ ಆಗಿರ್ತಕ್ಕಂತಹ ಪ್ರಾಂತೀಯ ಬ್ಯಾಂಕ್ಗಳು ನೋಡಿದ್ರೆ ಮೂರು ಪ್ರಾಂತೀಯ ಬ್ಯಾಂಕುಗಳು ಇದಾವೆ ಯಾವ್ಯಾವ ಹಂಗಾದ್ರೆ ಮೊದ್ಲೇದ್ ಯಾವ್ದು ಅಂತಂದ್ರೆ ಹದಿನೆಂಟು ನೂರ ಆರಲ್ಲಿ ಸ್ಥಾಪನೆ ಆಗತ್ತೆ ಯಾವ್ದು ಅಂತಂದ್ರ ಕಲ್ಕತ್ತಾ ಪ್ರಾಂತದಲ್ಲಿ ಸ್ಥಾಪನೆ ಆಗತ್ತೆ ಹದಿನೆಂಟು ನೂರ ಆರೊಳಗಡೆ ಕಲ್ಕತ್ತಾ ಪ್ರಾಂತ್ಯದಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥದ್ದು ಯಾವ್ದು ಅಂತಂದ್ರ ಬ್ಯಾಂಕ್ ಆಫ್ ಕಲ್ಕತ್ತಾ ಅಂತಕ್ಕಂತಹ ಬ್ಯಾಂಕ್ ಯಾವ್ದು ಅಂತಂದ್ರ ಬ್ಯಾಂಕ್ ಆಫ್ ಕಲ್ಕತ್ತಾ ಅಂತ ಹೇಳ್ತೀವಿ ಹಾಗಾದ್ರೆ ಬ್ಯಾಂಕ್ ಆಫ್ ಕಲ್ಕತ್ತಾ ಅಂತಕ್ಕಂತಹ ಬ್ಯಾಂಕು ಹದಿನೆಂಟು ನೂರ ಸ್ಥಾಪನೆ ಆಗತ್ತೆ ಭಾರತದಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಮೊಟ್ಟ ಮೊದಲ ಈ ಒಂದು ಪ್ರಾಂತೀಯ ಬ್ಯಾಂಕ್ ಯಾವುದು ಅಂತರ ಬ್ಯಾಂಕ್ ಆಫ್ ಕಲ್ಕತ್ತಾ ಅದೇ ರೀತಿ ಹದಿನೆಂಟು ನೂರ ನಲ್ವತ್ತರಲ್ಲಿ ಏನಾಗುತ್ತೆ ಅಂತಾರೆ ಎರಡನೇ ಪ್ರಾಂತೀಯ ಬ್ಯಾಂಕ್ ಸ್ಥಾಪನೆ ಆಗತ್ತೆ ಅದೇ ಯಾವುದು ಅಂತಂದ್ರ ಬಾಂಬೆ ಸ್ಥಾಪನೆ ಆಗುತ್ತೆ ಬ್ಯಾಂಕ್ ಆಫ್ ಬಾಂಬೆ ಅಂತ ಹೇಳ್ತೀವಿ ಯಾವ್ದು ಅಂದ್ರ ಬ್ಯಾಂಕ್ ಆಫ್ ಬಾಂಬೆ ಎರಡನೇ ಪ್ರಾಂತೀಯ ಬ್ಯಾಂಕ್ ಯಾವ್ದು ಅಂತಂದ್ರ ಬ್ಯಾಂಕ್ ಆಫ್ ಬಾಂಬೆ ಹಾಗಾದ್ರೆ ಇದೇ ಅವಧಿಯೊಳಗಡೆ ಮೂರನೇ ಪ್ರಾಂತೀಯ ಬ್ಯಾಂಕ್ಗಾಗಿ ಹದಿನೆಂಟ್ನೂರ ನಲ್ವತ್ ಮೂರಲ್ಲಿ ಮದ್ರಾಸ್ ಪ್ರಾಂತದಲ್ಲಿ ಆರಂಭ ಆಗತ್ತೆ ಬ್ಯಾಂಕ್ ಆಫ್ ಮದ್ರಾಸ್ ಅಂತ ಹೇಳ್ತೀವಿ ಯಾವುದು ಅಂದ್ರ ಬ್ಯಾಂಕ್ ಆಫ್ ಮದ್ರಾಸ್ ಈ ಮೂರು ಬ್ಯಾಂಕ್ಗಳು ಏನಾಗಿರ್ತಾವ ಏನಾಗಿರ್ತವು ಅಂತರ ಪ್ರಾಂತೀಯ ಬ್ಯಾಂಕ್ಗಳಾಗಿ ಸ್ಥಾಪನೆ ಆಗ್ತವೆ ಇದೇ ಮೂರು ಬ್ಯಾಂಕ್ಗಳು ಮುಂದೆ ಹೋಗ್ಬಿಟ್ಟು ಹತ್ತೊಂಬತ್ ನೂರ ಇಪ್ಪತ್ತೊಂದ್ರೊಳಗಡೆ ಏನಂತ ಮರ್ಜ್ ಆಗ್ಬಿಡ್ತಾವ ಈ ಮೂರು ಬ್ಯಾಂಕ್ಗಳು ಅಂದ್ರ ಮರ್ಜ್ ಆಗ್ತವೆ ಮೂರು ಬ್ಯಾಂಕ್ಗಳು ಏನಾಗ್ತಾವ ಏನಾಗ್ತವೆ ಅಂದ್ರೆ ಮರ್ಜ್ ಆಗ್ಬಿಟ್ಟು ಏನಂತ ಚೇಂಜ್ ಆಗ್ತಾವೆ ಅಂತಂದ್ರ ಹತ್ತೊಂಬತ್ತ ಇಪ್ಪತ್ತೊಂದರೊಳಗಡೆ ಈ ಮೂರು ಬ್ಯಾಂಕ್ಗಳೇನಾಗ್ತವಂತಾರೆ ಚೇಂಜ್ ಆಗ್ತದೆ ಹೆಸರು ಚೇಂಜ್ ಮಾಡ್ತಾರೆ ಮೂರು ಬ್ಯಾಂಕ್ ಗಳನ್ನ ವಿಲೀನ ಮಾಡ್ಕೊಂಡು ಮತ್ತೊಂದ್ ಬ್ಯಾಂಕ್ ಅನ್ನ ಮಾಡ್ತಾರೆ ಅದೇ ಯಾವ್ದು ಅಂತಾರೆ ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ ಇಂಪೀರಿಯಲ್ ಬ್ಯಾಂಕ್ ಅಂತ ಹೇಳ್ತು ಅದಾ ಇಂಪೀರಿಯಲ್ ಬ್ಯಾಂಕ್ ಅಂತ ಹೇಳ್ತು ನೀವು ಸ್ಟಾರ್ಟಿಂಗ್ ಇನ್ ಕಲತ್ರಲ್ಲ ಭಾರತದ ಮೊದಲ ಸೆಂಟ್ರಲ್ ಬ್ಯಾಂಕ್ ಅಂತ ಅದೇ ಯಾವ್ದು ಅಂತಾರ ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ ಮೊದಲು ಯಾವ್ಯಾವ ಬ್ಯಾಂಕ್ಗಳಾಗಿ ಸೇರ್ಕೊಂಡಿತ್ತು ಅಂತಂದ್ರೆ ಬ್ಯಾಂಕ್ ಆಫ್ ಕಲ್ಕತ್ತಾ ಬ್ಯಾಂಕ್ ಆಫ್ ಬಾಂಬೆ ಬ್ಯಾಂಕ್ ಆಫ್ ಮದ್ರಾಸ್ ಈ ಮೂರು ಬ್ಯಾಂಕ್ ಗಳು ಸೇರ್ಕೊಂಡು ಒಂದರಲ್ಲೊಂದು ವಿಲೀನಗೊಂಡು ಹತ್ತೊಂಬತ್ ನೂರ ಇಪ್ಪತ್ತೊಂದರೊಳಗಡೆ ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹೇಳ್ಬಿಟ್ಟು ಮರುನಾಮಕರಣ ಹೊಂದುತ್ತವೆ ಇದೇ ಮುಂದೆ ಹೋಗಿ ಹತ್ತೊಂಬತ್ ನೂರ ಐವತ್ತೈದರೊಳಗಡೆ ಏನಂತ ಚೇಂಜ್ ಆಗುತ್ತೆ ಅಂತಾರೆ ಎಸ್ ಬಿ ಐ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಏನಾಗುತ್ತೆ ಅಂದ್ರ ಮರು ನಾಮಕರಣ ಹೊಂದುತ್ತೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿ ಮರು ನಾಮಕರಣ ಹೊಂದುತ್ತೆ ಓಕೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಏನಾಗುತ್ತೆ ಅಂತಂದ್ರೆ ಮರುನಾಮಕರಣ ಆಗತ್ತೆ ಹಾಗಾದ್ರೆ ಇಲ್ಲಿ ಇಲ್ಲಿತನ ಬ್ಯಾಂಕ್ ಏನಾಯ್ತು ಅಂದ್ರೆ ಭಾರತದಲ್ಲಿ ಆಯ್ತು ಜೊತೆಗೆ ಏನಾಯ್ತು ಅಂದ್ರೆ ಪ್ರಪಂಚದಲ್ಲಿ ಬ್ಯಾಂಕ್ ಆಯ್ತು ಪ್ರಾಂತೀಯ ಬ್ಯಾಂಕ್ಗಳು ಆಯಿತು ಹಾಗಾದ್ರೆ ನಮ್ಮ ಕರ್ನಾಟಕದಲ್ಲಿ ಕೂಡ ಏನಾಗುತ್ತೆ ಅಂದ್ರೆ ಒಂದು ಬ್ಯಾಂಕ್ ಸ್ಥಾಪನೆ ಆಗುತ್ತೆ ಕರ್ನಾಟಕದ ಮೊದಲ ಬ್ಯಾಂಕ್ ಅಂತ ಹೇಳ್ತೀವಿ ಕರ್ನಾಟಕದಲ್ಲಿ ಸ್ಥಾಪನೆ ಆಗಿರ್ತಕ್ಕಂತಹ ಹೌದಾ ಕರ್ನಾಟಕದಲ್ಲಿ ಸ್ಥಾಪನೆಯಾದ ಮೊದಲ ಬ್ಯಾಂಕ್ ಅಂತ ಹೇಳ್ತೀವಿ ಹಾಗಾದ್ರೆ ಕರ್ನಾಟಕದಲ್ಲಿ ಸ್ಥಾಪನೆಯಾದ ಮೊದಲ ಬ್ಯಾಂಕ್ ಯಾವುದು ಅಂತಂದ್ರೆ ಸ್ಥಾಪನೆಯಾದ ಮೊದಲ ಬ್ಯಾಂಕ್ ಕರ್ನಾಟಕದಲ್ಲಿ ಸ್ಥಾಪನೆ ಆಗಿರ್ತಕ್ಕಂತಹ ಮೊಟ್ಟ ಮೊದಲ ಬ್ಯಾಂಕ್ ಯಾವುದು ಅಂತಂದ್ರೆ ಅದು ಚಿತ್ರದುರ್ಗ ಬ್ಯಾಂಕ್ ಲಿಮಿಟೆಡ್ ಅಂತ ಹೇಳ್ತೇವೆ ಯಾವುದು ಅಂತಂದ್ರೆ ಚಿತ್ರದುರ್ಗ ಬ್ಯಾಂಕ್ ಲಿಮಿಟೆಡ್ ಆದ್ರೆ ಈ ಬ್ಯಾಂಕಿನ ವ್ಯವಹಾರ ಚಿತ್ರದುರ್ಗ ಬ್ಯಾಂಕ್ ಲಿಮಿಟೆಡ್ ಆದ್ರೆ ಈ ಬ್ಯಾಂಕಿನ ವ್ಯವಹಾರ ಏನಾಗುತ್ತೆ ಅಂತಂದ್ರೆ ಬಹಳಷ್ಟು ನಷ್ಟ ಆಗ್ಬಿಟ್ಟು ಬ್ಯಾಂಕ್ ಅದಾಗತ್ತೆ ಕನ್ಸಿಡರೇಷನ್ ಆಗಂಗಿಲ್ಲ ಆದ್ರೆ ಕರ್ನಾಟಕದಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಮೊದಲ ಬ್ಯಾಂಕ್ ಯಾವುದು ಅಂದ್ರೆ ಚಿತ್ರದುರ್ಗ ಬ್ಯಾಂಕ್ ಲಿಮಿಟೆಡ್ ಇನ್ನ ಕರ್ನಾಟಕದೊಳಗಡೆ ಅಧಿಕೃತವಾಗಿ ಹತ್ತೊಂಬತ್ ನೂರ ಒಳಗಡೆ ಏನಾಗತ್ತೆ ಅಂತಂದ್ರ ಹತ್ತೊಂಬತ್ ನೂರ ಒಳಗಡೆ ಅಂದ್ರ ಈ ಒಂದು ಆ ಕರಾವಳಿ ತೀರ ಪ್ರದೇಶ ಆಗಿರತಕ್ಕಂತಹ ಮಂಗಳೂರು ಮತ್ತು ಉಡುಪಿ ಭಾಗದೊಳಗಡೆ ಮಂಗಳೂರು ಮತ್ತು ಉಡುಪಿ ಒಳಗಡೆ ಏನಾಗ್ತತಿ ಅಂತಂದ್ರ ಮಂಗಳೂರು ಮತ್ತು ಉಡುಪಿಯಲ್ಲಿ ಸೊ ಮತ್ತೆ ಕೆಲವೊಂದಿಷ್ಟು ಬ್ಯಾಂಕ್ಗಳು ಎರಡು ಬ್ಯಾಂಕ್ ಗಳು ಅಟ್ ಟೈಮ್ ಸ್ಟಾರ್ಟ್ ಆಗ್ತವೆ ಮಂಗಳೂರು ಮತ್ತು ಉಡುಪಿಯಲ್ಲಿ ಅದೇ ಯಾವುದು ಅಂತಂದ್ರ ಒಂದು ಕೆನರಾ ಬ್ಯಾಂಕ್ ಇನ್ನೊಂದು ಯಾವುದು ಅಂತಾರ ಕಾರ್ಪೊರೇಷನ್ ಬ್ಯಾಂಕ್ ಕೆನರಾ ಮತ್ತು ಕಾರ್ಪೊರೇಷನ್ ಕಾರ್ಪೋರೇಷನ್ ಬ್ಯಾಂಕ್ಗಳಿನಾಗ್ತವೋಂತರ ಅಟ್ ಎ ಟೈಮ್ ಸ್ಟಾರ್ಟ್ ಆಗ್ತವೆ ಕೆನರಾ ಮತ್ತು ಕಾರ್ಪೊರೇಷನ್ ಬ್ಯಾಂಕ್ ಅಂತ ಹೇಳ್ತೀವಿ ಈ ಕೆನರಾ ಮತ್ತು ಕಾರ್ಪೊರೇಷನ್ ಬ್ಯಾಂಕ್ ಎರಡು ಬ್ಯಾಂಕ್ಗಳನ್ನ ತಗೋಂತರ ಹತ್ತೊಂಬತ್ ನೂರ ಆರೊಳಗಡೆ ಬೆಂಗಳೂರು ಮತ್ತು ಉಡುಪಿಯಲ್ಲಿ ಕೆನರಾ ಮತ್ತು ಕಾರ್ಪೊರೇಷನ್ ಬ್ಯಾಂಕ್ಗಳು ಸ್ಥಾಪನೆ ಆಗ್ತವೆ ಹಾಗಾದ್ರೆ ಕೆನರಾ ಮತ್ತು ಕಾರ್ಪೊರೇಷನ್ ಬ್ಯಾಂಕ್ಗಳು ಸ್ಥಾಪನೆ ಆಗ್ತವೆ ಅದ್ರ ಜೊತೆ ಪ್ರಮುಖವಾಗಿ ಏನಾಗುತ್ತೆ ಅಂತಂದ್ರೆ ಕೆನರಾ ಮತ್ತು ಕಾರ್ಪೊರೇಷನ್ ಬ್ಯಾಂಕ್ಗಳು ಸ್ಥಾಪನೆ ಆಗತ್ತವಲ್ಲ ಮಂಗಳೂರು ಮತ್ತು ಉಡುಪಿ ಸೊ ಮಂಗಳೂರು ಮತ್ತು ಉಡುಪಿಯನ್ನ ಏನಂತ ಕರಿತೀವಿ ಅಂತಂದ್ರ ಬ್ಯಾಂಕುಗಳ ತೊಟ್ಟಿಲು ಅಂತ ಹೇಳ್ತೀವಿ ಭಾರತದ ಬ್ಯಾಂಕುಗಳ ತೊಟ್ಟಿಲು ಅಂತ ಯಾವ್ದು ಕರಿತೀವಿ ಅಂತಂದ್ರ ಮಂಗಳೂರು ಮತ್ತು ಉಡುಪಿಯನ್ನ ಕರಿತೀವಿ ಬ್ಯಾಂಕುಗಳ ತೊಟ್ಟಿಲು ಅಂತ ಹೇಳ್ತೀವಿ ಬ್ಯಾಂಕ್ಗಳ ತೊಟ್ಟಿಲು ಅಂತ ಯಾವ್ದನ್ನ ಕರಿತೀವಿ ಅಂತಂದ್ರ ಮಂಗಳೂರು ಮತ್ತು ಉಡುಪಿಯನ್ನ ಕರಿತೀವಿ ಹತ್ತೊಂಬತ್ ನೂರ ಆರೊಳಗಡೆ ಮಂಗಳೂರು ಮತ್ತು ಉಡುಪಿ ಮಂಗಳೂರು ಅಂತಂದ್ರೆ ಕೇಳ್ಬೋದು ದಕ್ಷಿಣ ಕನ್ನಡ ಅಂದ್ರೂ ಓಕೆ ಮಂಗಳೂರು ಮತ್ತು ಉಡುಪಿಯಲ್ಲಿ ಕೆನರಾ ಮತ್ತು ಕಾರ್ಪೊರೇಷನ್ ಬ್ಯಾಂಕ್ಗಳು ಸ್ಥಾಪನೆ ಆಗ್ತವೆ ಸೊ ಇದು ಈ ಒಂದು ಮಂಗಳೂರು ಮತ್ತು ಉಡುಪಿಯನ್ನು ಕರಿತೀವಿ ಅಂತ ಬ್ಯಾಂಕ್ಗಳ ತೊಟ್ಟಿಲು ಅಂತ ಕರಿತೀವಿ ಇಲ್ಲಿ ಕರ್ನಾಟಕದಲ್ಲಿ ಸ್ಥಾಪನೆ ಆಯ್ತು ಬ್ಯಾಂಕ್ಗಳು ಭಾರತದಲ್ಲಾಯ್ತು ಆದ್ರೆ ನಮ್ಮ ಒಂದು ಬ್ಯಾಂಕ್ ಏನಾಗುತ್ತೆ ಅಂತರ ಹೋಗಿ ವಿದೇಶದಲ್ಲಿ ಸ್ಥಾಪನೆ ಆಗುತ್ತೆ ವಿದೇಶದಲ್ಲಿ ಶಾಖೆಯನ್ನ ಓಪನ್ ಮಾಡಿರ್ತಕ್ಕಂತಹ ವಿದೇಶದಲ್ಲಿ ಶಾಖೆನ ಹೊಂದಿರತಕ್ಕಂತಹ ಭಾರತೀಯ ಬ್ಯಾಂಕ್ ಯಾವುದು ಅಂತಂದ್ರೆ ವಿದೇಶದಲ್ಲಿ ಶಾಖೆನ ಹೊಂದಿರತಕ್ಕಂತಹ ಮೊದಲ ಭಾರತೀಯ ಬ್ಯಾಂಕ್ ಯಾವುದು ಅಂತಂದ್ರೆ ಅದು ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹೇಳ್ತೀವಿ ಯಾವುದು ಅಂತಂದ್ರ ಬ್ಯಾಂಕ್ ಆಫ್ ಇಂಡಿಯಾ ವಿದೇಶದಲ್ಲಿ ತನ್ನ ಶಾಖೆಯನ್ನು ಹೊಂದಿರತಕ್ಕಂತ ಭಾರತದ ಬ್ಯಾಂಕ್ ಯಾವ್ದು ಮೊದಲ ಭಾರತದ ಬ್ಯಾಂಕ್ ಯಾವುದು ಅಂತಾರ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹೇಳ್ತೀವಿ ಹಾಗಾದ್ರೆ ಬ್ಯಾಂಕ್ ಆಫ್ ಇಂಡಿಯಾ ಹತ್ತೊಂಬತ್ ನೂರ ಏಳರಲ್ಲಿ ಏನಾಗುತ್ತೆ ಅಂತಂದ್ರ ನಮಗೆ ಮುಂಬೈಯಲ್ಲಿ ಸ್ಥಾಪನೆ ಆಗತ್ತೆ ತನ್ನ ಮೊದ ತನ್ನ ಮೊದಲ ಕಚೇರಿಯನ್ನ ಎಲ್ಲಿ ಸ್ಟಾರ್ಟ್ ಮಾಡುತ್ತೆ ಅಂತಂದ್ರ ಲಂಡನ್ ಒಳಗಡೆ ಸ್ಟಾರ್ಟ್ ಮಾಡುತ್ತೆ ವಿದೇಶದಲ್ಲಿ ತನ್ನ ಶಾಖೆನ ಹೊಂದಿರತಕ್ಕಂತ ಮೊಟ್ಟ ಮೊದಲ ಬ್ಯಾಂಕ್ ಯಾವ್ದು ಅಂತಂದ್ರ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹೇಳ್ತೀವಿ ಅದಾದ ನಂತರ ಯಾವುದು ಅಂತಂದ್ರ ಹತ್ತೊಂಬತ್ ನೂರ ಹದಿಮೂರರೊಳಗಡೆ ಸರ್ ಎಂ ವಿಶ್ವೇಶ್ವರಯ್ಯನವರಿಂದ ಏನಾಗತ್ತೆ ಅಂತಂದ್ರ ಸರ್ ಎಂ ವಿಶ್ವೇಶ್ವರಯ್ಯನವರಿಂದ ಒಂದ್ ಬ್ಯಾಂಕ್ ಸ್ಟಾರ್ಟ್ ಆಗತ್ತೆ ಸರ್ ಎಂ ವಿ ಸರ್ ಎಂ ವಿಶ್ವೇಶ್ವರಯ್ಯನವರು ಮೈಸೂರು ಒಳಗಡೆ ಏನ್ ಮಾಡ್ತಾರೆ ಅಂತಾರ ಒಂದು ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡ್ತಾರೆ ಅದೇ ಯಾವ್ದು ಅಂತಂದ್ರ ಎಸ್ ಬಿ ಎಂ ಅಂತ ಹೇಳ್ತೀವಿ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಅಂತ ಹೇಳ್ತೀವಿ ಯಾರು ಒಡೆಯರ್ ಆಗಿರ್ತಾರೆ ಅಂತಾರ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅವರಾಗಿರ್ತಾರೆ ಒಡೆಯರ್ ಯಾರ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಇರ್ತಾರೆ ಮೈಸೂರು ಪ್ರಾಂತದೊಳಗಡೆ ಒಳಗಡೆ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರನ್ನ ಸ್ಥಾಪನೆ ಮಾಡ್ತಾರೆ ಈ ಬ್ಯಾಂಕ್ ಎರಡ್ ಸಾವಿರದ ಹದಿನೇಳರೊಳಗಡೆ ಈ ಒಂದು ಎಸ್ ಬಿ ಐ ಜೊತೆ ಏನಾಗುತ್ತೆ ಅಂತರ ಮರ್ಜ್ ಆಗುತ್ತೆ ಇವಾಗ ಈ ಬ್ಯಾಂಕ್ ಇಲ್ಲ ಎಸ್ ಬಿ ಐ ಜೊತೆ ಏನಾಗಿದೆ ಅಂದ್ರ ವಿಲೀನಗೊಂಡಿದೆ ಹತ್ತೊಂಬತ್ತರ ಹದಿಮೂರಗಡೆ ಸರ್ ಎಂ ವಿಶ್ವೇಶ್ವರ ಏನ್ ಮಾಡ್ತಾರೆ ಅಂದ್ರ ಮೈಸೂರು ಅಂದ್ರೆ ಮೈಸೂರು ಪ್ರಾಂತ್ಯದೊಳಗಡೆ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರನ್ನ ಸ್ಥಾಪನೆ ಮಾಡ್ತಾರೆ ಇದಾದ ನಂತರ ನೆಕ್ಸ್ಟ್ ಯಾವುದು ಅಂತಂದ್ರ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರನ್ನ ಸ್ಥಾಪನೆ ಮಾಡ್ತಾರೆ ಅದಾದ ನಂತರ ಹತ್ತೊಂಬತ್ ನೂರ ಹತ್ತೊಂಬತ್ತರೊಳಗಡೆ ಮಹಾತ್ಮಾ ಗಾಂಧೀಜಿ ಅವ್ರ ಕಡೆಯಿಂದ ಏನಾಗತ್ತೆ ಅಂತಾರ ಒಂದು ಬ್ಯಾಂಕ್ ಉದ್ಘಾಟನೆ ಆಗತ್ತೆ ಉದ್ಘಾಟನೆಗೊಂಡ ಬ್ಯಾಂಕ್ ಅಂತ ಹೇಳ್ತೀವಿ ಎಂ ಜಿ ಅಂದ್ರ ಮಹಾತ್ಮಾ ಗಾಂಧೀಜಿ ಅವ್ರ ಕಡೆಯಿಂದ ಉದ್ಘಾಟನೆಯಾದ ಬ್ಯಾಂಕ್ ಯಾವ್ದು ಅಂತಂದ್ರ ಉದ್ಘಾಟನೆಯಾದ ಬ್ಯಾಂಕ್ ಮಹಾತ್ಮ ಅವರಿಂದ ಉದ್ಘಾಟನೆ ಆಗಿರ್ತಕ್ಕಂಥ ಬ್ಯಾಂಕ್ ಯಾವುದು ಅಂತ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹೇಳ್ತೀವಿ ಯಾವ್ದು ಅಂತಾರ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಮಹಾತ್ಮ ಗಾಂಧೀಜಿ ಕಡೆಯಿಂದ ಉದ್ಘಾಟನೆ ಆಗಿರ್ತಕ್ಕಂತಹ ಬ್ಯಾಂಕ್ ಯಾವ್ದು ಅಂತಂದ್ರ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹೇಳ್ತೀವಿ ಯಾರ ಕಡೆಯಿಂದ ಸ್ಟಾರ್ಟ್ ಆಗತ್ತೆ ಅಂತಂದ್ರ ಉದ್ಘಾಟನೆ ಆಗತ್ತೆ ಅಂದ್ರ ಮಹಾತ್ಮ ಗಾಂಧೀಜಿ ಅವರ ಕಡೆಯಿಂದ ಉದ್ಘಾಟನೆ ಆಗತ್ತೆ ಈ ಎಲ್ಲಾ ಬ್ಯಾಂಕ್ಗಳ ಜೊತೆಗೆ ಭಾರತದೊಳಗಡೆ ಏನಾಗತ್ತೆ ಅಂತಂದ್ರ ಒಂದು ಸಹಕಾರ ಸಂಘಟನೆ ಉಟ್ಕೊಳುತ್ತೆ ಭಾರತದೊಳಗಡೆ ಒಂದು ಸಹಕಾರ ಸಂಘಟನೆ ಕೂಡ ಉಟ್ಕೊಳ್ಳುತ್ತೆ ಹಾಗಾದ್ರೆ ಭಾರತದಲ್ಲಿ ಸ್ಥಾಪನೆ ಆಗಿರ್ತಕ್ಕಂತಹ ಮೊಟ್ಟ ಮೊದಲ ಸಹಕಾರ ಸಂಘ ಯಾವುದು ಅಂತಂದ್ರೆ ಸಹಕಾರ ಸಂಘ ಯಾವುದು ಅಂತಂದ್ರ ಅದು ಕಣಗಿನಹಾಳ ಸಹಕಾರ ಸಂಘ ಅಂತ ಹೇಳ್ತೇವೆ ಯಾವುದು ಅಂತಂದ್ರ ಕಣಗಿನಹಾಳ ಸಹಕಾರ ಸಂಘ ಕಣಗಿನಹಾಳ ಸಹಕಾರ ಸಂಘ ಅಂತ ಹೇಳ್ತೀವಿ ಈ ಸಂಘವನ್ನ ಹತ್ತೊಂಬತ್ ನೂರ ಐದರೊಳಗಡೆ ಸಿದ್ಧನಗೌಡ ಸಣ್ಣ ರಾಮಣ್ಣಗೌಡ ಪಾಟೀಲ್ ಅಂತ ಹೇಳ್ತೀವಿ ಯಾರು ಅಂತಂದ್ರ ಸಿದ್ಧನಗೌಡ ಸಣ್ಣ ರಾಮನಗೌಡ ಪಾಟೀಲ್ ಸಿದ್ಧನಗೌಡ ಸಣ್ಣ ರಾಮನಗೌಡ ಪಾಟೀಲ್ ಅಂತಕ್ಕಂತ ಒಬ್ಬ ವ್ಯಕ್ತಿ ಏರ್ ಮಾಡ್ತಾರೆ ಅಂತಂದ್ರೆ ಇದನ್ನ ಸ್ಥಾಪನೆ ಮಾಡ್ತಾರೆ ಸಿದ್ಧನಗೌಡ ಸಣ್ಣ ರಾಮನಗೌಡ ಪಾಟೀಲ್ ಅಂತ ಹೇಳ್ತೀವಿ ಅವ್ರ ಏನ್ ಮಾಡ್ತಾರೆ ಅಂತಂದ್ರೆ ಇದನ್ನ ಸ್ಥಾಪನೆ ಮಾಡ್ತಾರೆ ಹತ್ತೊಂಬತ್ತರ ಐದರೊಳಗಡೆ ಏನಾಗುತ್ತೆ ಅಂತಾರ ಸ್ಥಾಪನೆ ಆಗತ್ತ ಹಾಗಾದ್ರೆ ಹತ್ತೊಂಬತ್ತರ ಐದರೊಳಗಡೆ ಸಿದ್ಧನಗೌಡ ಸಣ್ಣ ರಾಮನಗೌಡ ಪಾಟೀಲ್ ಅಂತಕ್ಕಂತಹ ಅವ್ರ ಏನ್ ಮಾಡ್ತಾರೆ ಅಂತಂದ್ರ ಈ ಬ್ಯಾಂಕ್ ಅನ್ನ ಈ ಒಂದು ಸಹಕಾರ ಸಂಘವನ್ನ ಸ್ಥಾಪನೆ ಮಾಡ್ತಾರೆ ಕಣಗಿನಹಾಳ ಸ್ಥಾಪನೆ ಆದಾಗ ಯಾವ ಜಿಲ್ಲೆಯಲ್ಲಿ ಇತ್ತು ಅಂತಂದ್ರ ಧಾರವಾಡ ಇರುತ್ತೆ ಈ ಧಾರವಾಡ ಜಿಲ್ಲೆಯನ್ನ ಅದು ಸ್ಥಾಪನೆ ಆಯ್ತು ಅಂತ ಹೇಳ್ಬಿಟ್ಟು ಈ ಧಾರವಾಡ ಜಿಲ್ಲೆನ ಏನಂದ್ ಕರೀತಾರೆ ಅಂತಂದ್ರ ಸಹಕಾರ ಸಂಘಗಳ ತೊಟ್ಟಿಲು ಅಂತ ಕರೀತಾರೆ ಏನಂದ್ ಕರಿತಾರೆ ಅಂತಂದ್ರ ಸಹಕಾರ ಸಂಘಗಳ ತೊಟ್ಟಿಲು ಅಂತ ಕರೀತಾರೆ ಯಾವ್ದನ್ನ ಅಂತಂದ್ರ ಧಾರವಾಡವನ್ನ ಆದ್ರೆ ಕಣಗಿನಹಾಳ ಪ್ರೆಸೆಂಟ್ ಯಾವ ಡಿಸ್ಟ್ರಿಕ್ಟ್ ಒಳಗಡೆ ಐತಿ ಅಂತಂದ್ರ ಗದಗ್ ಜಿಲ್ಲೆಯಲ್ಲಿದೆ ಯಾಕಂದ್ರೆ ಅವಾಗಿನ ಧಾರವಾಡ ಗದಗ್ ಡಿವೈಡ್ ಆಗಿರಂಗಿಲ್ಲ ಸೊ ಎಲ್ಲೈತಿ ಅಂದ್ರೆ ಗದಗ್ ಜಿಲ್ಲೆಯಲ್ಲಿದೆ ಬಟ್ ಇವಾಗ ಏನನ್ ಕರಿತಾರೆ ಅಂತರ ಕನ್ಯಾಳ ಅಂತ ಕರೀತಾರೆ ಹೌದಾ ಏನನ್ ಕರಿತೀವಿ ಅಂತರ ಕನ್ಯಾಳ ಅಂತ ಕರಿತೀವಿ ಹಾಗಾದ್ರೆ ಭಾರತದ ಮೊಟ್ಟ ಮೊದಲ ಸಹಕಾರ ಸಂಘ ಯಾವುದು ಅಂದ್ರ ಕಣಗಿನಹಾಳ ಸಹಕಾರ ಸಂಘ ಧಾರವಾಡದ ಅಂದ್ರೆ ಆಗಿನ ಅಂದ್ರ ಧಾರವಾಡ ಅವಾಗಿಂದು ಕಣಗಿನಹಾಳ ಗ್ರಾಮ ಗ್ರಾಮ ಧಾರವಾಡದಲ್ಲಿತ್ತು ಅದರಿಂದ ಧಾರವಾಡ ಏನನ್ ಕರಿತಾರೆ ಅಂದ್ರ ಸಹಕಾರ ಸಂಘಗಳ ತೊಟ್ಟಿಲು ಅಂತ ಹೇಳ್ತಿವಿ ಈ ಎಲ್ಲಾ ಬ್ಯಾಂಕುಗಳ ಈ ಒಂದು ಮೇಲ್ವಿಚಾರಣೆ ಮಾಡ್ಬೇಕು ಈ ಎಲ್ಲಾ ಬ್ಯಾಂಕ್ಗಳಿಗೆ ಕೇಂದ್ರೀಕರಣ ಮಾಡ್ಬೇಕು ಮೇಲ್ವಿಚಾರಣೆ ಮಾಡ್ಬೇಕು ಅಂತಾನೆ ಹತ್ತೊಂಬತ್ ನೂರ ಮೂವತ್ತೈದು ಏಪ್ರಿಲ್ ಒಂದ್ರಲ್ಲಿ ಏನಾಗುತ್ತೆ ಅಂತಂದ್ರೆ ಏಪ್ರಿಲ್ ಒಂದಕ್ಕೆ ಆರ್ ಬಿ ಐ ಸ್ಥಾಪನೆ ಆಗತ್ತೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹೇಳ್ತೀವಿ ಏಪ್ರಿಲ್ ಒಂದ್ ಸ್ಥಾಪನೆ ಆಗಿರೋದ್ರಿಂದ ಇದನ್ನ ಏನಂತ ಕರಿತೀವಿ ಅಂತ ಸಂಸ್ಥಾಪನಾ ದಿನ ಅಂತ ಕರಿತೀವಿ ಸಂಸ್ಥಾಪನಾ ದಿನ ಅಂತ ಕರಿತೀವಿ ಆಲ್ರೆಡಿ ಏನಾಯ್ತು ಅಂತಾರ ಎಸ್ ಬಿ ಐನ ಸಂಸ್ಥಾಪನೆ ಆಗಿ ಆಲ್ರೆಡಿ ಆಲ್ರೆಡಿ ತೊಂಬತ್ತು ವರ್ಷ ಆಯ್ತು ಮೊನ್ನೆ ಏಪ್ರಿಲ್ ಒಂದಕ್ಕೆ ತೊಂಬತ್ತನೇ ವರ್ಷದ ಸಂಸ್ಥಾಪನಾ ದಿನವನ್ನ ಆಚರಣೆ ಮಾಡಿದ್ವಿ ಹಂಗಾದ್ರೆ ಇಲ್ಲಿ ಈ ಒಂದು ಎಸ್ ಬಿ ಐ ಯಾವ ಸಮಿತಿಯ ಶಿಫಾರಸಿನ ಮೇರೆಗೆ ಸ್ಥಾಪನೆ ಆಗತ್ತೆ ಅಂತಾರ ಹಿಲ್ಟನ್ ಯಂಗ್ ಸಮಿತಿಯ ಶಿಫಾರಸಿನ ಮೇರೆಗೆ ಸ್ಥಾಪನೆ ಆಗತ್ತೆ ಎಲ್ಲಾ ಬ್ಯಾಂಕ್ಗಳ ಮೇಲ್ಗಡೆ ಮೇಲ್ವಿಚಾರಣೆ ಮಾಡಕ್ ಅಂತಾನೆ ಸೊ ಕೇಂದ್ರೀಯ ಬ್ಯಾಂಕ್ ಯಾವ ಸ್ಥಾಪನೆ ಆಗತ್ತೆ ಅಂತಂದ್ರ ಈ ಒಂದು ಆರ್ ಬಿ ಐ ಸ್ಥಾಪನೆ ಆಗತ್ತೆ ಭಾರತದ ಮೊದಲ ಕೇಂದ್ರೀಯ ಬ್ಯಾಂಕ್ ಯಾವ್ದು ಅಂತಂದ್ರ ಆ ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರಸ್ತುತ ಕೇಂದ್ರೀಯ ಬ್ಯಾಂಕ್ ಯಾವುದು ಅಂತ ಆರ್ ಬಿ ಐ ಅಂತ ಹೇಳ್ತೀವಿ ಸೊ ಇದೇನು ಅಂತಂದ್ರ ಪ್ರಮುಖವಾಗಿ ನಮ್ಮ ಭಾರತದಲ್ಲಿ ಸ್ಥಾಪನೆ ಆಗಿರ್ತಕ್ಕಂತಹ ಮೊಟ್ಟ ಮೊದಲ ಕೇಂದ್ರೀಯ ಬ್ಯಾಂಕ್ ಯಾವುದು ಅಂತರ ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹೇಳ್ತೀವಿ ಪ್ರಸ್ತುತ ಕೇಂದ್ರೀಯ ಬ್ಯಾಂಕ್ ಯಾವ್ದು ಅಂತಂದ್ರ ಆರ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸೊ ಹಾಗಾದ್ರೆ ಇದೇನು ಅಂದ್ರ ಬ್ಯಾಂಕ್ಗಳ ಹಿನ್ನೆಲೆ ಪ್ರಪಂಚದ್ದು ಭಾರತದ್ದು ಕರ್ನಾಟಕದ್ದು ಜೊತೆಗೆ ಒಂದು ಸಹಕಾರಿ ಸಂಘ ಜೊತೆಗೆ ಆರ್ ಬಿ ಐ ವರ್ಗು ತಂದ ನಿಲ್ಸಿದೆ ಬಹಳಷ್ಟು ಇಂಪಾರ್ಟೆಂಟ್ ಅಂತ ಅಂತಾಗಿರ್ತಕ್ಕಂಥ ಟಾಪಿಕ್ ಇದು ಸೊ ಈ ಟಾಪಿಕ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು